ಆತ್ಮೀಯ ವಿದ್ಯಾರ್ಥಿಗಳೇ ನಾವು ಕಳೆದ ಅವಧಿಯಲ್ಲಿ ಘಟಕ ಮೂರು ಕಲಿಕೆಯಲ್ಲಿ ಕಲಿಕೆಯ ಅರ್ಥ ಕಲಿಕೆಯ ಪ್ರಕ್ರಿಯೆ ಮತ್ತು ಕಲಿಕೆಯ ಲಕ್ಷಣಗಳನ್ನು ನಾವು ಅಧ್ಯಯನ ಮಾಡ್ತಾ ಹೋಗಿದ್ದೀವಿ ಅದರ ಮುಂದಿನ ಭಾಗವಾಗಿ ಕಲಿಕೆಯ ಪ್ರಕಾರಗಳು ಮನೋವಿಜ್ಞಾನಿ ರಾಬರ್ಟ್ ಗ್ಯಾಗೆ ಪ್ರಕಾರ ಒಬ್ಬ ವ್ಯಕ್ತಿಯಲ್ಲಿ ಎಂಟು ವಿಧದ ಜ್ಞಾನದ ಜ್ಞಾನಾತ್ಮಕ ಪ್ರಕ್ರಿಯೆಗಳನ್ನು ನಾವು ಕಾಣಬಹುದು ಅಂದ್ರೆ ಮಾನವನ ನರವಿಭವದಲ್ಲಿ ಎಂಟು ರೀತಿಯ ಬದಲಾವಣೆಗಳನ್ನು ನಾವು ಕಾಣಬಹುದು ಈ ಎಂಟು ರೀತಿಯ ನರವಿಭವದ ಬದಲಾವಣೆ ಏನಿದ್ದಾವೆ ಎಂಟು ರೀತಿಯ ಕಲಿಕೆಯ ಪ್ರಕಾರಗಳನ್ನ ಪ್ರತಿನಿಧಿಸುವಂತಹದ್ದು ಮನೋವಿಜ್ಞಾನಿ ರಾಬರ್ಟ್ ಗ್ಯಾಗೆ ಅವರ ಪ್ರಮುಖವಾದ ಹಾಗಾಗಿ ರಾಬರ್ಟ್ ಗ್ಯಾಗೆ ಅವರು ಏನಂತ ಹೋಗ್ತಾರೆ ಎಂಟು ರೀತಿಯ ಕಲಿಕೆಯ ಪ್ರಕಾರಗಳನ್ನ ಪ್ರಸ್ತುತಪಡಿಸುವ ಕೆಲಸವನ್ನ ಮಾಡ್ತಾ ಹೋಗ್ತಾರೆ ಒಂದು ತ್ರಿಭುಜಾಕೃತಿಯಲ್ಲಿ ನಾವೆಲ್ಲ ಇಲ್ಲಿ ಚಿತ್ರ ನೋಡ್ತೇವೆ ಈ ತ್ರಿಭುಜಾಕೃತಿಯಲ್ಲಿ ಎಂಟು ವಿಧ ಕಲಿಕೆ ಪ್ರಕ್ರಿಯೆಗಳನ್ನು ಅವರು ಮಾಡ್ತಾರೆ ಚರ್ಚೆ ಮಾಡುವಂತ ಕೆಲಸವನ್ನ ಮಾಡ್ತಾ ಹೋಗ್ತಾರೆ ಹಾಗಾಗಿ ನಾವು ನೋಡ್ತಾ ಹೋಗ್ತೇವೆ ಫಸ್ಟ್ ಆಗಿ ಸಂಜ್ಞಾ ಕಲಿಕೆ ಎರಡನೇದಾಗಿ ಉದ್ದೀಪನ ಅನುಕ್ರಿಯಾ ಕಲಿಕೆ ಮೂರನೇದಾಗಿ ಸರಣಿ ಕಲಿಕೆ ನಾಲ್ಕನೇದಾಗಿ ಸಹಚರ ಕಲಿಕೆ ಐದನೇದಾಗಿ ಬಹುವಿಭೇದನ ಕಲಿಕೆ ಆರನೇದಾಗಿ ಪರಿಕಲ್ಪನಾ ಕಲಿಕೆ ಏಳನೇದಾಗಿ ನಿಯಮ ತತ್ವಗಳ ಕಲಿಕೆ ಕೊನೆಯದಾಗಿ ಸಮಸ್ಯಾ ಪರಿಹಾರ ಕಲಿಕೆಯೊಂದಿಗೆ ಇದು ಅಂತರವಾದನ್ನು ನಾವು ಕಾಣಬಹುದು ಶಬ್ದ ಮೂಲಕ ಪ್ರಾರಂಭ ಆಗಿ ಸಮಸ್ಯೆ ಪರಿಹಾರದ ಮೂಲಕ ವ್ಯಕ್ತಿಗೆ ಜ್ಞಾನ ಪ್ರಾಪ್ತಿಯಾಗುವುದನ್ನ ಅಥವಾ ಜ್ಞಾನಾತ್ಮಕ ಪ್ರಕ್ರಿಯೆಯ ಅಂಚನ್ನು ನಾವು ವಿಶೇಷವಾಗಿ ಕಾಣಬಹುದು ಅದನ್ನು ಪ್ರಮುಖವಾಗಿ ನಾವು ಚರ್ಚೆ ಮಾಡಬಹುದಂತಾನೆ ಫಸ್ಟ್ ಆಗಿ ಶಬ್ದ ಕಲಿಕೆ ಮನೋವಿಜ್ಞಾನಿ ರಾಬರ್ಟ್ ಗ್ಯಾಗೆ ಪ್ರಕಾರ ಯಾವುದೇ ಕಲಿಕೆ ಪ್ರಾರಂಭ ಆಗಬೇಕಾದ್ರೆ ಆ ಕಲಿಕೆ ಪ್ರಾರಂಭ ಆಗೋದು ನಿರ್ದಿಷ್ಟ ಶಬ್ದಗಳ ಮೂಲಕವಾಗಿ ಅಥವಾ ನಿರ್ದಿಷ್ಟ ಸಂಕೇತಗಳ ಮೂಲಕವಾಗಿ ಆ ಪ್ರಕ್ರಿಯೆ ಪ್ರಾರಂಭ ಆಗ್ತದೆ ಅನ್ನುವುದನ್ನು ಗ್ಯಾಗೆಯವರ ಪ್ರಮುಖವಾದ ಯಾವುದೇ ಕಲಿಕಾ ಪ್ರಕ್ರಿಯೆ ಪ್ರಾರಂಭ ಆಗೋದು ನಿರ್ದಿಷ್ಟ ಶಬ್ದಗಳ ಮೂಲಕವಾಗಿ ಅಥವಾ ನಿರ್ದಿಷ್ಟ ಸಂಕೇತಗಳ ಮೂಲಕ ಕಲಿಕೆ ಸಾಗ್ತದೆ ಅನ್ನೋದು ಅವರ ಪ್ರಮುಖವಾದ ಪ್ರತಿಯೊಂದು ಕಲಿಕೆ ಸಹಿತ ನಿರ್ದಿಷ್ಟ ಸಂಕೇತಗಳನ್ನ ನಿರ್ದಿಷ್ಟ ಶಬ್ದಗಳನ್ನ ಒಳಗೊಂಡು ಮುಂದುವರಕ್ಕೆ ಸಾಧ್ಯ ಆಗ್ತದೆ ಅದನ್ನ ವಿಶೇಷವಾಗಿ ಅನುಬಂಧನ ಕಲಿಕೆ ಅಂತ ಹೇಳ್ತೀವಿ ನಾವು ಅಂದ್ರೆ ಆ ನಿರ್ದಿಷ್ಟ ಶಬ್ದಗಳಿಗೆ ನಿರ್ದಿಷ್ಟ ಸಂಕೇತಗಳಿಗೆ ಕಲಿಕೆಗೆ ಒಳಪಟ್ಟಂತಹ ಜೀವಿ ಅಥವಾ ಕಲಿಕೆಗೆ ಒಳಪಡುವಂತಹ ಜೀವಿ ಏನಿದೆ ಅದು ಅನುಬಂಧನಕ್ಕೆ ಒಳಗಾಗಲಿಕ್ಕೆ ಸಾಧ್ಯ ಸಹಿತ ಆಗ್ತದೆ ಬಾಣಿ ಒಳಗಾಗಲಿಕ್ಕೆ ಸಾಧ್ಯ ಸಹಿತ ಆಗ್ತಾ ಬಂದಿದೆ ಅದನ್ನ ವಿಶೇಷವಾಗಿ ಹೇಳ್ತಾ ಹೋಗ್ತೀವಿ ಶಬ್ದ ಕಲಿಕೆ ಹಾಗಾಗಿ ವಿಶೇಷವಾಗಿ ಒಂದು ರೀತಿಯ ಅನೈಚ್ಛಿಕವಾದಂತಹ ಪರಾವರ್ತಿತ ಪ್ರಕ್ರಿಯೆಯಲ್ಲಿ ಅಭಿಜಾತ ಬಂಧನ ಕಲಿಕೆ ಕಂಡುಕೊಳ್ಳಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ರಾಬರ್ಟ್ ಗ್ಯಾಗೆ ಏನಂದ್ರೆ ಶಬ್ದ ಕಲಿಕೆಯನ್ನ ಅಭಿಜಾತ ಬಂಧನ ಕಲಿಕೆ ಅಂದ್ರೆ ಪಾಲೋ ಅವರ ಅಭಿಜಾತ ಬಂಧನ ಕಲಿಕೆಗೆ ಇದನ್ನ ಹೋಲಿಸಿದ ಸಂದರ್ಭ ಕಂಡುಕೊಳ್ಳಕ್ಕೆ ಸಾಧ್ಯ ಆಗ್ತದೆ ಈ ಕಲಿಕೆ
ನಾವು ಇಚ್ಛಿಸತಕ್ಕಂತ ಒಂದು ಉದ್ದೀಪನಕ್ಕೆ ನಾವು ಇಚ್ಛಿಸತಕ್ಕಂತ ಒಂದು ಉದ್ದೀಪನಕ್ಕೆ ಸಹಜ ಅನುಕ್ರಿಯೆ ತೋರುವಂತೆ ಅಂದ್ರೆ ರಿಸ್ಪಾನ್ಸ್ ಅನ್ನು ತೋರುವಂತೆ ವ್ಯಕ್ತಿಯನ್ನ ಬಂಧನ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ನಮ್ಮದಾಗಿರುವಂತಹ ಮನೋವಿಜ್ಞಾನಿ ರಾಬರ್ಟ್ ಜಾಗ್ರಿ ಅವರ ವಾದನ ಕಂಡುಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡಬಹುದು ಹಾಗಾಗಿ ಉದಾಹರಣೆ ಕೊಡ್ತಾ ಇದ್ದಾರೆ ಪಾವಲ್ ಅವರ ನಾಯಕತ್ವವನ್ನು ಉದಾಹರಣೆ ಕೊಡ್ತಾ ಇದ್ದಾರೆ ಹೋಗ್ತಾರೆ ಪಾವಲ್ ಮನೋವಿಜ್ಞಾನಿ ಐಟಿ ಪಾವಲ್ ಅವರ ನಾಯಿಯ ಪ್ರಯೋಗವನ್ನು ಉದಾಹರಣೆಯನ್ನ ಕೊಟ್ಟ ಕೆಲಸವನ್ನ ರಾಬರ್ಟ್ ಜಾಗ್ರಿ ಮಾಡ್ತಾ ಇದ್ದಾರೆ ಹಾಗಾದ್ರೆ ಬಿಡುತ್ತೆ ರಾಬರ್ಟ್ ಜಾಗ್ರಿ ಐಟಿ ಪಾವಲ್ ಏನಿದ್ದಾರೆ ಒಂದು ನಾಯಿಯನ್ನ ಪ್ರಯೋಗಕ್ಕೆ ಒಳಪಡಿಸ್ತಾ ಇದ್ದಾರೆ ನಾಯಿಯ ಪ್ರಯೋಗದಲ್ಲಿ ಒಂದು ನಾಯಿಗೆ 48 ಗಂಟೆಗಳ ಕಾಲ ಹಸಿವ ಹಾಗೆ ಮಾಡಿ ಊಟವನ್ನು ಕೊಡಲಾಗ್ತದೆ ಅದು ಉಪವಾಸ ಬೀಳಿಸ್ತಾರೆ ತದನಂತರದಲ್ಲಿ ಆ ನಾಯಿಯನ್ನ ಒಂದು ಟೇಬಲ್ಗೆ ಬಂಧಿಸ್ತಾರೆ ಅದಕ್ಕೆ ಊಟವನ್ನು ಕೊಡಲಿಕ್ಕೆ ಪ್ರಾರಂಭಿಸ್ತಾರೆ ಆದರೆ ನಾಯಿಗೆ ಊಟ ಕೊಡುವುದಕ್ಕೆ ವ್ಯಕ್ತಿ ಕಾಣಲಿಕ್ಕೆ ಸಾಧ್ಯ ಆಗಿದ್ದಿಲ್ಲ ಆ ರೀತಿಯಲ್ಲಿ ಆ ಟೇಬಲ್ ಅನ್ನ ವ್ಯವಸ್ಥೆ ಮಾಡಲು ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಪ್ರಾರಂಭದಲ್ಲಿ ನಾಯಿಗೆ ಆಹಾರವನ್ನು ಕೊಡ್ತಾರೆ ಆಹಾರವನ್ನು ಕೊಡಬೇಕಾದಾಗ ಆಹಾರ ಕೊಡುವಂತ ವ್ಯಕ್ತಿ ಕಾಯಿನ ಸಂತಾನ ಮಾಡ್ತಾ ಆಹಾರವನ್ನು ಕೊಡ್ತಾ ಹೋಗ್ತಾನೆ ಆಹಾರ ಕೊಟ್ಟಾದ್ಮೇಲೆ ನಾಯಿ ಸಲೈವ ಅಥವಾ ಜ್ವಲನ ಸೂಸುತ್ತೆ ಅದನ್ನ ಅಳತೆ ಮಾಡ್ತಾ ಹೋಗ್ತಾನೆ ಅಂದ್ರೆ ಸಹಜ ಪ್ರಚೋದನೆಗೆ ಸಹಜ ಪ್ರತಿಕ್ರಿಯೆ ಬರಲಿಕ್ಕೆ ಸಾಧ್ಯ ಆಗ್ತದೆ ಸಹಜ ಪ್ರಚೋದನೆಗೆ ಸಹಜ ಪ್ರತಿಕ್ರಿಯೆ ಬರಲಿಕ್ಕೆ ಸಾಧ್ಯ ಆಗ್ತದೆ ತದನಂತರದಲ್ಲಿ ಇದೇ ರೀತಿಯಾಗಿ 3 ದಿನಗಳ ಕಾಲ ಇದೇ ಪ್ರಯೋಗವನ್ನ ಮುಂದುವರಿಸ್ತಾ ಹೋಗ್ತಾರೆ ಆಹಾರ ಕಾಲಿಸಲು ಸಹಜ ಪ್ರಚೋದನೆ ಜೊಲ್ಲು ಸಹಜ ಪ್ರತಿಕ್ರಿಯೆ ಆಗಲಿಕ್ಕೆ ಸಾಧ್ಯ ಆಗ್ತದೆ ತದನಂತರದಲ್ಲಿ ನಮಗೆ ಆಹಾರ ಕೊಡಲಿಕ್ಕೆ ಕೊಡಬೇಕಾದಾಗ ಗಂಟೆ ಸದ್ದನ್ನು ಮಾಡಿ ಆಹಾರ ಕೊಡಲಿಕ್ಕೆ ಪ್ರಾರಂಭಿಸ್ತಾರೆ ಗಂಟೆ ಸದ್ದವನ್ನು ಮಾಡಿ ಆಹಾರ ಕೊಟ್ಟಾಗೂ ಸಹಿತ ನಾಯಿ ಕಾಲಿನ ಸದ್ದನ್ನು ಮಾಡಿ ಆಹಾರ ಕೊಟ್ಟಾಗ ಎಷ್ಟು ಪ್ರಮಾಣದ ಸಲೈವ ಅಥವಾ ಜ್ವಲನ ಸೂಸಿತ್ತೋ ಅಷ್ಟೇ ಪ್ರಮಾಣದ ಸಲೈವ ಅಥವಾ ಜ್ವಲನ ಸೂಸಲಿಕ್ಕೆ ಸಮರ್ಥವಾಗ್ತದೆ ಈ ಪ್ರಯೋಗವನ್ನ ನಿರಂತರವಾಗಿ ಮುಂದುವರಿಸ್ತಾರೆ ಇಲ್ಲೂ ಸಹಿತ ಸಹಜ ಪ್ರಚೋದನೆಗೆ ಸಹಜ ಪ್ರತಿಕ್ರಿಯೆಯನ್ನ ನಾವು ಕಾಣಬಹುದು ತದನಂತರದಲ್ಲಿ ಇದೇ ವರ್ತನೆಯನ್ನ ಆ ನಾಯಿಯಿಂದ ಮುಂದುವರಿಸಲಿಕ್ಕೆ ಸಾಧ್ಯ ಅನ್ನೋದನ್ನ ನಾವು ಚರ್ಚೆ ಮಾಡ್ಕೊಳ್ತೀವಿ ತದನಂತರದಲ್ಲಿ ಕೇವಲ ಗಂಟೆ ಸದ್ದನ್ನು ಮಾಡ್ತಾರೆ ಆಹಾರವನ್ನು ಕೊಡೋದಿಲ್ಲ ಆವಾಗಲೂ ಸಹಿತ ನಾಯಿ ಕಾಲಿನ ಸದ್ದನ್ನು ಮಾಡಿದಾಗ ಎಷ್ಟು ಪ್ರಮಾಣದ ಜ್ವಲನ ಸೂಸಿತ್ತು ಅಥವಾ ಸಲೈವವನ್ನು ಸೂಸಿತ್ತು ಅಷ್ಟೇ ಪ್ರಮಾಣದ ಜ್ವಲನ ಜೊತೆಗೆ ಗಂಟೆ ಸದ್ದನ್ನು ಮಾಡಿ ಆಹಾರ ಕೊಟ್ಟಾಗ ಎಷ್ಟು ಪ್ರಮಾಣದ ಸಲೈವವನ್ನು ಸೂಸಿತ್ತು ಅಷ್ಟೇ ಪ್ರಮಾಣದ ಸಲೈವವನ್ನ ಕೇವಲ ಗಂಟೆ ಸದ್ದನ್ನು ಮಾಡಿ ಆಹಾರ ಕೊಡದಿದ್ದ ಸಂದರ್ಭದಲ್ಲೂ ಸಹಿತ ಸೂಸಲಿಕ್ಕೆ ಯಶಸ್ವಿ ಆಗ್ತದೆ ಸಮರ್ಥವಾಗಲಿಕ್ಕೆ ಸಾಧ್ಯ ಆಗ್ತದೆ ಅಂದ್ರೆ ನಾವು ಇಚ್ಛಿಸ್ತಕ್ಕಂತ ಒಂದು ಉದ್ದೀಪನಕ್ಕೆ ಸಹಜ ಅನುಕ್ರಿಯೆ ತೋರ್ತಕ್ಕಂತಹ ರೀತಿಯಲ್ಲಿ ಒಂದು ನಾಯಿ ಒಂದು ಜೀವಿಯನ್ನ ಅಥವಾ ಪ್ರಯೋಗಕ್ಕೆ ಒಳಪಡ್ತಕ್ಕಂತಹ ಜೀವಿಯಿಂದ ನಾವು ಏನ್ ಮಾಡುವುದು ಪ್ರತಿಕ್ರಿಯೆ ತೋರುವ ರೀತಿಯಲ್ಲಿ ಮಾಡುವುದನ್ನು ಕಂಡುಕೊಳ್ಳಕ್ಕೆ ಸಾಧ್ಯ ಸಹಿತಾಗ್ತಾ ಹೋಗ್ತದೆ ಇನ್ನ ತಾಯಿಯನ್ನು ಕಂಡಾಗ ಮಗು ಸಂತೋಷವಾಗ್ತದೆ ಅಂದ್ರೆ ಮಗು ಸಂತೋಷವಾದ ಸಂಕೇತಗಳನ್ನ ಗ್ರಹಿಸಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಮಗುವಿಗೆ ತಾಯಿ ಅಂತ ಗೊತ್ತಿಲ್ಲ
ಇವಳು ಬರ್ತಾಳೆ ನನಗೆ ಹೆಸರಾಗುತ್ತೆ ನನಗೆ ಏನ್ ಮಾಡ್ತಾಳೆ ಹಾಲನ್ನು ಕೊಡ್ತಾಳೆ ಎಳೆಯ ಹಸುವಿಗೆ ಇವಳು ತಾಯಿ ಅಂತ ಗೊತ್ತಿಲ್ಲ ನನಗೆ ಹೆಸರಾಗುತ್ತೆ ನಾನು ಅಳ್ತೀನಿ ನನಗೆ ಏನ್ ಮಾಡ್ತದೆ ಈ ಹೆಂಗಸು ಬಂದು ನನಗೆ ಹಾಲು ಈ ತಾಯಿ ಬಂದು ನನಗೆ ಹಾಲನ್ನು ಕೊಡ್ತಾಳೆ ಈ ಹೆಣ್ಣು ನನಗೆ ಹಾಲನ್ನು ಕೊಡ್ತಾಳೆ ಹಾಗಾಗಿ ಆ ಹಾಲನ್ನು ಕೊಡದ ಮೂಲಕವಾಗಿ ಮಗು ಏನ್ ಮಾಡ್ತದೆ ಆ ಜೀವನ ನೋಡಿದಾಗ ಮಗು ಸಂತೋಷಗೊಳ್ತದೆ ಇನ್ನೊಂದು ಸಂದರ್ಭದಲ್ಲಿ ಐಸ್ ಕ್ರೀಮ್ ಅನ್ನ ನೋಡಿದ್ರೆ ಬಾಯಲ್ಲಿ ನೀರು ಬರುತ್ತೆ ಈರುಳ್ಳಿ ಕತ್ತರಿಸೋದನ್ನ ನಾವು ನೋಡಿದ ತಕ್ಷಣ ಕಣ್ಣಲ್ಲಿ ನೀರು ಬರುತ್ತೆ ಉಪ್ಪಿನಕಾಯಿ ನೋಡಿದ ತಕ್ಷಣ ಬಾಯಲ್ಲಿ ನೀರು ಬರುತ್ತೆ ಹುಣಸೆಹಣ್ಣನ್ನು ನೋಡಿದ ತಕ್ಷಣ ಬಾಯಲ್ಲಿ ನೀರು ಬರ್ತದೆ ಎಲ್ಲೂ ಸಹಿತ ಸಹಜ ಪ್ರಕ್ರಿಯೆಗಳು ಹಾಗಾಗಿ ವಿಶೇಷವಾಗಿ ಕಥೆ ಹೋಗ್ತೀವಿ ನಾವು ಇಚ್ಛಿಸುವ ಒಂದು ಉದ್ದೀಪನಕ್ಕೆ ಸಹಜ ಅನುಕ್ರಿಯೆಯನ್ನ ಪ್ರಯೋಗಕ್ಕೆ ಒಳಪಡಬಹುದಾದಂತಹ ಜೀವಿತ ಪಡ್ಕೊಳ್ಳಕ್ಕೆ ಸಾಧ್ಯ ಆಗ್ತದೆ ಸಹಜ ಪ್ರಚೋದನೆಗೆ ಸಹಜ ಪ್ರತಿಕ್ರಿಯೆ ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಅಸಹಜ ಪ್ರಚೋದನೆಗೆ ಸಹಜ ಪ್ರತಿಕ್ರಿಯೆ ಕೊಡಲಿಕ್ಕೆ ಸಾಧ್ಯ ಅಂತ ಹೇಳ್ತಕ್ಕಂತ ಪ್ರಕ್ರಿಯೆ ಅಥವಾ ಅಂಶವನ್ನು ನಾವು ಮನೋವಿಜ್ಞಾನಿ ಐ ಪಿ ಪೌಲೋರ್ ಅವರ ಸಿದ್ಧಾಂತದಲ್ಲಿ ಕಂಡುಕೊಳ್ಳಕ್ಕೆ ಪ್ರಯತ್ನಿಸಿದ ಮಾಡಬಹುದು ಇದು ವಿಶೇಷವಾಗಿ ಸ್ವತಃಕ್ರಿಯೆ ಕಂಡುಕೊಳ್ಳಕ್ಕೆ ಸಾಧ್ಯ ಸಹಿತ ಹೋಗುತ್ತದೆ ನೆಕ್ಸ್ಟ್ ಒನ್ ಆಗಿ ಉದ್ದೀಪನ ಅನುಕ್ರಿಯಾ ಕಲಿಕೆ ಅಂದ್ರೆ ಸ್ಟಿಮ್ಯುಲಸ್ ರಿಸ್ಪಾನ್ಸ್ ಲರ್ನಿಂಗ್ ಕಂಡುಕೊಳ್ಳಕ್ಕೆ ಸಾಧ್ಯ ಆಗ್ತದೆ ಇದು ಎಸ್ ಆರ್ ಬಾಂಡ್ ಅಂತ ಎಸ್ ಮತ್ತು ಆರ್ ಅಂತ ಕಂಡುಕೊಳ್ಳಕ್ಕೆ ಸಾಧ್ಯ ಆಗ್ತದೆ ಎಸ್ ಅಂದ್ರೆ ಸ್ಟಿಮ್ಯುಲಸ್ ಆರ್ ಅಂದ್ರೆ ರಿಸ್ಪಾನ್ಸ್ ಯಾವುದೇ ಹೊಸ ಕಲಿಕೆ ಪ್ರಾರಂಭ ಆಗುದು ಪ್ರಚೋದನೆಯ ಆಧಾರದ ಮೇಲೆ ಆ ಕಲಿಕೆ ಪ್ರಾರಂಭಕ್ಕೆ ಸಾಧ್ಯ ಆಗ್ತದೆ ಹಾಗಿದ್ರೆ ನಿರ್ದಿಷ್ಟ ಕಲಿಕೆ ನಂತರದಲ್ಲಿ ಮಗು ಪ್ರಚೋದನೆ ಪ್ರತಿಕ್ರಿಯೆ ಬದಲಿಗೆ ಒಳಪಡಲಿಕ್ಕೆ ಸಾಧ್ಯ ಆಗ್ತದೆ ಮಗು ಹೆಸರಾದಾಗ ಅಳಲಿಕ್ಕೆ ಪ್ರಾರಂಭ ಮಾಡ್ತದೆ ತಾಯಿ ಹಾಲನ್ನ ಕುಡಿಸ್ತಾಳೆ ಇದರಿಂದ ಮಗುವಿಗೆ ತೃಪ್ತಿ ಸಿಗುತ್ತೆ ಮಗುವಿಗೆ ಗೊತ್ತಾಗುತ್ತೆ ನಾನು ಅತ್ತರೆ ಮಾತಾಡಿದ್ರೆ ತಾಯಿ ನನಗೆ ಹಾಲನ್ನು ಕೊಡ್ತಾಳೆ ಅಂತ ಮಗುವಿಗೆ ಖಾತ್ರಿ ಆಗುತ್ತೆ ಹಾಗಾಗಿ ಯಾವುದೇ ರೀತಿಯ ಕಲಿಕೆ ಉಂಟಾಗಲಿಕ್ಕೆ ಪ್ರಚೋದನೆ ಅತ್ಯಂತ ಅಗತ್ಯ ಶುಭಸ್ಮಾಡತಕ್ಕಂತಹ ಪ್ರಕ್ರಿಯೆ ಅತ್ಯಂತ ಅತ್ಯಂತ ಪಡ್ಕೊಳ್ಳಿಕ್ಕೆ ಸಾಧ್ಯ ಯಾವುದೇ ಪ್ರತಿಕ್ರಿಯೆ ಪ್ರಚೋದನೆಯನ್ನ ಆಧರಿಸಿ ಸಾಕ್ತದೆ ಯಾವುದೇ ಪ್ರತಿಕ್ರಿಯೆ ಅಂದ್ರೆ ಸ್ಟಿಮ್ಯುಲಸ್ ರಿಸ್ಪಾನ್ಸ್ ಏನಿದೆ ಅದು ನಾ ಪಡೆದಂತಹ ಪ್ರಚೋದನೆಯನ್ನ ಆಧರಿಸಿ ಸಾಗಲಿಕ್ಕೆ ಕಾರಣ ಆಗ್ತದೆ ಪ್ರತಿ ಪ್ರಚೋದನೆಯೂ ಸಹಿತ ಸಕ್ಕರಾದಂತಹ ಪ್ರತಿಕ್ರಿಯೆಯನ್ನ ಬಯಸ್ತಾ ಹೋಗುತ್ತೆ ಹಾಗಾಗಿ ವಿಶೇಷವಾಗಿ ಹೇಳ್ತಾ ಹೋಗ್ತೀವಿ ಪ್ರತಿ ಪ್ರಚೋದನೆ ಸಹಿತ ತಕ್ಕ ಪ್ರತಿಕ್ರಿಯೆಯನ್ನ ಬಯಸೋದನ್ನು ಕಂಡುಕೊಳ್ಳಿಕ್ಕೆ ನಾವು ಪ್ರಯತ್ನ ಸಹಿತ ಮಾಡಬಹುದು ಹಾಗಾಗಿ ಕಲಿಕಾಕ್ಷ ಆಗಿರ್ತಕ್ಕಂಥವನು ವಿಭಿನ್ನ ಉದ್ದೀಪನಗಳಿಗೆ ಅನುಗುಣವಾಗಿ ನಿರ್ದಿಷ್ಟ ಅನುಕ್ರಿಯೆಯನ್ನ ತರೋದನ್ನ ಕಲಿಯೋದನ್ನ ನಾವು ಕಾಣಬಹುದು ಇಲ್ಲಿ ವಿಶೇಷವಾಗಿ ಈ ಕಲಿಕಾ ಪ್ರಕ್ರಿಯೆ ಏನಿದೆ ಎಸ್ ಆರ್ ಬಾಂಡ್ ಸ್ಟಿಮ್ಯುಲಸ್ ರಿಸ್ಪಾನ್ಸ್ ಲರ್ನಿಂಗ್ ಕಂಡುಕೊಳ್ಳಿಕ್ಕೆ ಸಾಧ್ಯ ಆದರೆ ಮನೋವಿಜ್ಞಾನಿ ಬಿ ಎಂ ಸ್ಕಿನ್ನರ್ ಅವರ ಕ್ರಿಯಾಜನ ಅನುಬಂಧ ಕಲಿಕೆ ಕಂಡುಕೊಳ್ಳಿಕ್ಕೆ ನಾವು ಪ್ರಯತ್ನ ಸಹಿತ ಮಾಡಬಹುದು ಈ ರೀತಿಯ ಕಲಿಕೆಯಲ್ಲಿ ಜೀವಿಯಿಂದ ಹೊರಹೊಮ್ಮಿದ ವರ್ತನೆ ಸಮರ್ಪಕವಾಗಿದ್ದರೆ ಮಾತ್ರ ಜೀವಿಯಿಂದ ಹೊರಹೊಮ್ಮಿದ ವರ್ತನೆ ಸಮರ್ಪಕವಾಗಿದ್ದರೆ ಅದಕ್ಕೆ ಪುಷ್ಟೀಕರಣ ನೀಡುವ ಮೂಲಕ ಜೀವಿಯ ವರ್ತನೆಯನ್ನ ಅನುಮಾನಿಸಲಿಕ್ಕೆ ಸಾಧ್ಯ ಆಗ್ತದೆ ಅಂತದ್ದು ಮನೋವಿಜ್ಞಾನಿ ಸ್ಕಿನ್ನರ್ ಅವರು ಪ್ರತಿಪಾದಿಸಿದಂತಹ ಸಿದ್ಧಾಂತ
ಉದ್ದೀಪನ ನಿರ್ದಿಷ್ಟ ಅನುಕ್ರಿಯೆ ತೋರ್ತಕ್ಕಂಥದ್ದನ್ನ ವಿದ್ಯಾರ್ಥಿ ಕಲಿತಾನ ವಿಶೇಷವಾಗಿ ಚರ್ಚೆ ಸಹಿತ ಮಾಡ್ತಾ ಹೋಗ್ತೀನಿ. ಹಾಗಾದ್ರೆ ಮನೋಜ್ಞಾನ ಸ್ಕಿನ್ನರ್ ಅವರ ಸಿದ್ಧಾಂತ ಏನಿದೆ, ಕ್ರಿಯಾಜನ್ಯ ಅನುಬಂಧನ ಕೇಳಿಕೆ ಏನಿದೆ ಅದನ್ನ ನಾವು ಕಂಡುಕೊಳ್ಳಕ್ಕೆ ಸಾಧ್ಯ ಆದ್ರೆ ಮನೋಜ್ಞಾನಿ ಬಿ ಎಸ್ ಸ್ಕಿನ್ನರ್ ಏನಾದರೆ ಒಂದು ಪಾರ್ವಾವನ್ನ ಪ್ರಯೋಗಕ್ಕೆ ಒಳಪಡಿಸ್ತಾರೆ. ಈ ಪಾರ್ವಾವನ್ನ ಸುಮಾರು 48 ಗಂಟೆಗಳ ಕಾಲ ಹಸಿರು ಹಾಗೆ ಮಾಡಿರ್ತಾರೆ. ಅದಕ್ಕೆ ಯಾವ ರೀತಿಯ ಆಹಾರ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಿರಲಿಲ್ಲ. ಆ ಪಾರ್ವಾವನ್ನ ಒಂದು ಪಂಜರದಲ್ಲಿ ಬಂಧಿಸ್ತಾರೆ. ಬಂಧಿಸಿ ಆದ್ಮೇಲೆ ಆ ಪಂಜರವನ್ನು ಅತ್ಯಂತ ವ್ಯವಸ್ಥಿತವಾಗಿ ರಚನೆ ಮಾಡಲಿಕ್ಕೆ ಸಾಧ್ಯ ಆಗಿರುತ್ತೆ. ಅದಕ್ಕೆ ಒಂದು ಮಧ್ಯದಲ್ಲಿ ಒಂದು ಒತ್ತು ಮುಟ್ಟಿ ಮಾಡಿರ್ತಾರೆ. ಕೆಳಗಡೆ ಒಂದು ತಟ್ಟೇನ ಅದಕ್ಕೆ ವ್ಯವಸ್ಥೆ ಮಾಡಿರ್ತಾರೆ. ಮೊದಲೇ ಪಾರ್ವಾಳಕ್ಕೆ ರಣಹಸಿವಾಗಿದೆ, ಹಾಗಾಗಿ ಪಕ್ಷಿಗಳು ಮಾಡ್ಕೊಳ್ತವೆ. ಹಸಿವಾದ್ರೆ ತನ್ನ ಕೊಕ್ಕಿನಿಂದ ಆ ಪಂಜದ ಸುರಳುಗಳಿಗೆ ಕುಡ್ಕೊಂಡು ಹಾಕ್ತವೆ, ಕುಡುಕ್ತವೆ. ಅದೇ ರೀತಿಯಾಗಿ ಪಾರ್ವಾಳ ಏನ್ಮಾಡ್ತವಂತೆ ತನ್ನ ಕೊಕ್ಕಿನಿಂದ ಈ ಪಂಜರದ ಸರಳುಗಳಿಗೆ ನಿರಂತರವಾಗಿ ಕುಡುಕ್ತಾ ಬರುತ್ತೆ. ಈ ಕುಡುಕಿದ ಕುಡುಕುವ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಪಾರ್ವಾಳದ ಕೊಕ್ಕು ಈ ಬೆರಳೆಯ ಈ ಬಟನ್ನಿನ ಮಧ್ಯಬಿಂದುವಿಗೆ ತಾಗುತ್ತೆ. ತಾಗಿದ ಸಂದರ್ಭದಲ್ಲಿ ಸನ್ನಿವೇಶದಲ್ಲಿ ಕೆಳಗಡೆ ಈ ತಟ್ಟೆಯಲ್ಲಿ ಆಹಾರದ ಚೂರುಗಳು ಧಾನ್ಯಗಳು ಕಂಡುಕೊಳ್ಳಕ್ಕೆ ಸಾಧ್ಯ ಆಗದೆ ಅದನ್ನ ತಿನ್ನುತ್ತದೆ ಪಾರಿವಾಳ. ಇದು ಕೇವಲ ಆಕಸ್ಮಿಕ ಜಯ ಮಾತ್ರ. ಆಕಸ್ಮಿಕ ಜಯ ಶಾಶ್ವತ ಜಯಕ್ಕೆ ಕಾರಣ ಆಗಲಿಕ್ಕೆ ಸಾಧ್ಯ ಆಗಬೇಕು. ಹಾಗಿದ್ದಾರೆ ಮತ್ತೆ ಪಾರಿವಾಳ ಕಸುವಾಗುತ್ತೆ, ಮತ್ತೆ ನಿರಂತರ ಕುಡ್ತಾ ಬಂದಿದೆ, ಮತ್ತೆ ಆಕಸ್ಮಿಕವಾಗಿ ಅದರ ಕೊಕ್ಕು ಈ ಮಧ್ಯಬಿಂದುವಿಗೆ ತಾಕ್ತದೆ. ಆಗ ಸಹಿತ ಆಹಾರ ಬಂದಿದೆ, ಪಾರಿವಾಳಕ್ಕೆ ಜ್ಞಾನ ಬರುತ್ತೆ. ಎಂದ್ರೆ ಈ ಕ್ರೀಡೆಗೆ ನಾನು ಕುಡುಕಿದ್ದರೆ ಆಹಾರ ಬೀಳುತ್ತದೆ, ಅದನ್ನ ನಾನು ತಿನ್ನಬಹುದು. ಎಷ್ಟು ಬಾರಿ ಕುಡುಕ್ಬೇಕು? ಒಂದು ಬಾರಿ ಕುಡುಕಿದ್ರೆ ಒಂದು ಬಾರಿ ಮಾತ್ರ ಆಹಾರ ಬೀಳುತ್ತದೆ. ಹಾಗಾಗಿ ನನಗೆ ಹೆಚ್ಚಿನ ಮಟ್ಟದ ಆಹಾರ ಬೇಕು, ಹೆಚ್ಚಿನ ಹಸಿವಾಗಿದೆ, ನನಗೆ ಹೆಚ್ಚಿನ ಆಹಾರ ಬೇಕು, ನಾನು ಹೆಚ್ಚು ಬಾರಿ ಕುಡುಕ್ಬೇಕು ಅಂತಕ್ಕಂಥ ಅರಿವು ಆ ಪಾರಿವಾಳಕ್ಕೆ ಆಗ್ತದೆ. ಹಾಗಾಗಿ ನಿರಂತರವಾಗಿ ಕುಡುಕುವ ಮೂಲಕ ಆಹಾರವನ್ನ ತಿನ್ನುವ ಮೂಲಕ ಅದು ತನ್ನ ಹಸಿವನ್ನ ನೀಗಿಸಿಕೊಳ್ಳಕ್ಕೆ ಯಶಸ್ವಿಯಾಗ್ತದೆ. ಇದರ ತಿರುಳು ಇಷ್ಟೇ, ಇದರ ಗುರಿ ಇಷ್ಟೇ, ಕ್ರಿಯೆಗೆ ತಕ್ಕಷ್ಟು ಪ್ರತಿಫಲ. ನಾವು ಎಷ್ಟೆಲ್ಲ ಓದ್ತೀವಿ ಅಷ್ಟು ನಮಗೆ ಫಲಿತಾಂಶ ಬರಲಿಕ್ಕೆ ಸಾಧ್ಯ ಆಗ್ತದೆ. ಶಿಕ್ಷಕರನ್ನ ಪಠ್ಯ ಪುಸ್ತಕಗಳನ್ನ ದೂರದಿಂದ ಯಾವುದರ ಲಾಭ ನಷ್ಟಗಳಿಲ್ಲ. ಹಾಗಾಗಿ ನಾವು ಯಾರನ್ನ ದೂರ ಹಾಗಿಲ್ಲ, ನಾ ಚೆನ್ನಾಗಿ ಬರೆದಿದ್ದೆ, ಯಾರು ಮಾಸ್ಕ್ ಕೊಟ್ಟಿಲ್ಲ ಅಂತ ವಾದ ಇದು ವಿತಂಡವಾದ ಆಗಲಿಕ್ಕೆ ಸಾಧ್ಯ ಆಗ್ತದೆ. ವಿತಂಡವಾದಕ್ಕೆ ಬಲಿಯಾಗಬೇಡಿ. ಹಾಗಾಗಿ ಕ್ರಿಯೆಗೆ ತಕ್ಕಷ್ಟು ಪ್ರತಿಫಲ. ಮನೆಯಲ್ಲಿ ಎಷ್ಟು ಹಿಟ್ಟಿರುತ್ತೆ ಅಷ್ಟು ರೊಟ್ಟಿ ಆಗ್ತದೆ, ಎಷ್ಟು ಹಿಟ್ಟಿರುತ್ತೆ ಅಷ್ಟೇ ಮುದ್ದೆ ಆಗ್ತದೆ. ಮನೆಯಲ್ಲಿ 3 ಮುದ್ದೆ ಮಾಡಿದ್ರೆ ಹಿಟ್ಟಿದೆ, ನಾವು ಕೇಳಲು 100 ಮುದ್ದೆ ಸಿಗ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಹಾಗಾಗಿ ಕೇವಲ 3 ಮುದ್ದೆ ಸಿಗ್ಲಿಕ್ಕೆ ಸಾಧ್ಯ ಆಗ್ತದೆ. ಹಾಗೇನೆ ಒಬ್ಬ ವಿದ್ಯಾರ್ಥಿ ಆಗಿದ್ರೆ ಅದನ್ನು ಎಷ್ಟನ್ನ ಓದ್ತಾನೆ ಅಷ್ಟಾಗ ಬರ್ತಾ ಹೋಗ್ತವೆ. ಹಾಗಾಗಿ ಕಡಿಮೆ ಓದಿದ್ರೆ ಕಡಿಮೆ ಅಂಕ ಬರ್ತಾ ಹೋಗ್ತವೆ, ಹೆಚ್ಚಿದ್ರೆ ಹೆಚ್ಚಿನ ಅಂಕ ಬಳಸೋದಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ವಿದ್ಯಾರ್ಥಿಯೊಬ್ಬ ನಿರಂತರ ಪ್ರಯತ್ನ ಮಾಡಿದ್ರೆ ತಾನು ಸಹಿತ ಗುರಿ ಮುಟ್ಟುವುದು ಕ್ರಿಯೆಗೆ ತಕ್ಕಷ್ಟು ಪ್ರತಿಫಲ. ಅದಕ್ಕಂಥದ್ದು ಈ ಸಿದ್ಧಾಂತದ ತಿಳುವಳಿಕೆ ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ವಿಶೇಷವಾಗಿ ಹೇಳ್ತಾ ಹೋಗ್ತೀವಿ ಉದ್ದೀಪನ ಅನುಗ್ರಹ ಕಲಿಕೆ ಕಂಡುಕೊಳ್ಳಿಕ್ಕೆ ವಿಶೇಷವಾದಂತಹ ಪ್ರಯತ್ನ ಸಹಿತ ನಾವು ಮಾಡ್ತಾ ಹೋಗಬಹುದು. ತದನಂತರದಲ್ಲಿ ನಾವು 3 ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗದೆ ಸರಣಿ ಕಲಿಕೆ. ಹಾಗಿದ್ದಾಗ ವಿಶೇಷವಾಗಿ ಹೇಳ್ತಾ ಹೋಗ್ತೀವಿ ನಾವು ಶೈಲಿಗಳಲ್ಲಿ ಅಂತ ಹೇಳಕ್ಕೆ ಸಾಧ್ಯ ಆಗದೆ ಥರ್ಡ್ವನ್ನಾಗಿ ಸರಣಿ ಕಲಿಕೆ ಕಂಡುಕೊಳ್ಳಿಕ್ಕೆ ಸಾಧ್ಯ ಸಹಿತ ಆಗ್ತಾ ಹೋಗ್ತದೆ. ಶೈಲಿ ನರ್ವೀನ ಕೇಳ್ತಾ ಹೋಗ್ತೀವಿ ಸರಣಿ ಕಲಿಕೆ ಅಥವಾ ಸರಪಳಿ ಕಲಿಕೆ ಅಂತಂದ್ರೆ
ನಾವು ಸರಣಿ ಕಲಿಕೆ ಅಥವಾ ಸರಣಿ ಕಲಿಕೆ ಕಂಡುಕೊಳ್ಳಕ್ಕೆ ಸಾಧ್ಯ ಆಗುತ್ತದೆ ಇದರಲ್ಲಿ ಎರಡು ರೀತಿಯ ಪ್ರಕ್ರಿಯೆ ಕಂಡುಕೊಳ್ಳಕ್ಕೆ ಸಾಧ್ಯ ಆಗುತ್ತದೆ ಒಂದು ವಿಶೇಷವಾಗಿ ಶಾಪ್ತಿಕ ಸರಣಿ ಕಲಿಕೆ ಮತ್ತೊಂದು ಗತಿ ಚಟುವಟಿಕೆ ಅಥವಾ ಸ್ನಾಯು ಸರಣಿ ಕಲಿಕೆ ಕಂಡುಕೊಳ್ಳಕ್ಕೆ ಸಾಧ್ಯ ಆಗುತ್ತದೆ ಹಾಗಿದ್ದರೆ ಫಸ್ಟ್ ಕಂಡುಕೊಳ್ಳಕ್ಕೆ ಸಾಧ್ಯ ಆದರೆ ಶಾಪ್ತಿಕ ಸರಣಿ ಕಲಿಕೆ ಅಂದ್ರೆ ಇನ್ನೊಂದು ಯಾವುದು ವಿಶೇಷವಾಗಿ ನಾವು ನೋಡ್ತಾ ಹೋಗ್ತೀವಿ ಮಗುವಿಗೆ ಪ್ರಾರಂಭದಲ್ಲಿ ನಾವು ಅಕ್ಷರಾಭ್ಯಾಸ ಮಾಡಿಸಬೇಕಾದಾಗ ಒಮ್ಮೆ ನಾವು ಅಕ್ಷರಾಭ್ಯಾಸ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಮೊದಲಾಗಿ ಗೆರೆಯನ್ನ ಎಳಿಸಲಿಕ್ಕೆ ಪ್ರಯತ್ನಿಸಿ ಮಾಡ್ತೀವಿ ಈ ತರ ಗೆರೆ ಈ ತರ ಗೆರೆ ಈ ತರ ಅದೇ ಚಂದ್ರ ಈ ತರ ಅದೇ ಚಂದ್ರ ಮೇಲ್ಗಡೆ ಅದೇ ಚಂದ್ರ ಕೆಳಗಡೆ ಅದೇ ಚಂದ್ರ ಈ ರೀತಿಯಾಗಿ ನಾವು ಮಾಡ್ತೀವಿ ನಾವು ಮಗುವಿಗೆ ಶಾಪ್ತಿಕ ಸರಣಿ ಕಲಿಕೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ಒಂದು ಈ ರೀತಿಯಾಗಿ ಒಂದು ಈ ರೀತಿಯಾಗಿ ಎರಡನ್ನ ಜೋಡಿಸ್ತೀವಿ ಒಂದು ಈಗ ಅಂತ ಗೆರೆ ಒಂದು ಉದ್ದ ಗೆರೆ ಹೇಳಿದ ಮೂಲಕ ಮಗುವಿಗೆ ಅಕ್ಷರಾಭ್ಯಾಸ ಮಾಡಿಸ್ತಾ ಹೋಗ್ತೀವಿ ತದನಂತರದಲ್ಲಿ ಈ ರೀತಿಯ ಸಂಕೇತಗಳು ಹೋಗಿ ಅಕ್ಷರ ಆಗ್ತದೆ ಅಕ್ಷರಾಕ್ಷರ ಸೇರಿ ಪದವಾಗ್ತದೆ ಪದ ಪದ ಸೇರಿ ವಾಕ್ಯ ಆಗ್ತದೆ ವಾಕ್ಯ ವಾಕ್ಯ ಸೇರಿ ಕೂಡ ಕಾದಂಬರಿಗೆ ಸಾಧ್ಯ ಆಗ್ತದೆ ಹಾಗಾಗಿ ಮಗುವಿಗೆ ನಾವು ಏನ್ ಮಾಡ್ತೀವಿ ಪ್ರಾರಂಭ ಮಗುವಿಗೆ ಈ ರೀತಿಯ ರೇಖೆ ಸಾಧ್ಯವಾಗುವುದಿಲ್ಲ ಹಾಗಾಗಿ ಒಂದು ಉತ್ತಗೆರೆಯನ್ನ ಒಂದು ಅಡ್ಡಗೆರೆಯನ್ನ ಒಂದು ಅರ್ಧ ಚಂದ್ರವನ್ನ ಮತ್ತೊಂದು ಅರ್ಧ ಚಂದ್ರವನ್ನ ಬರಿತಾ ಹೋದ್ರೆ ಮಗುವಿಗೆ ಮಾಡ್ಕೊಂಡ್ರೆ ಈ ರೀತಿಯ ಅಕ್ಷರ ಮೂಲಕ್ಕೆ ಸಾಧ್ಯ ಆಗ್ತದೆ ಮಗುವಿಗೆ ಅಕ್ಷರ ಜ್ಞಾನ ಮೂಡಿಸತಕ್ಕಂತ ವಿಧಾನ ಕಂಡುಕೊಳ್ಳಿಕ್ಕೆ ಸಾಧ್ಯ ಆದ್ರೆ ಒಂದರ ಮೇಲೆ ಒಂದು ನಿರಂತರವಾಗಿ ಚೈನ್ ಸಿಸ್ಟಮ್ ಅಲ್ಲಿ ಸರಪಳಿ ರೂಪಿಸತಕ್ಕಂತಹ ವಿಧಾನ ಏನಿದೆ ಅದನ್ನ ವಿಶೇಷವಾಗಿ ಸರಣಿ ಕಲಿಕೆ ಕಂಡುಕೊಳ್ಳಿಕ್ಕೆ ಸಾಧ್ಯ ಸಹಿತಾಗುತ್ತದೆ ಹಾಗಾಗಿ ಮಗುವಿಗೆ ಮಾಡುತ್ತದೆ ಮೊದಲು ಅಸಮರ್ಥ ಪದಗಳನ್ನ ವಿಚಾರ ಮಾಡ್ಕೊಳ್ಳುತ್ತದೆ ಇದು ಬರವಣಿಗೆ ಕ್ರಮ ಆಯಿತು ತದನಂತರದಲ್ಲಿ ಮಾತಾಡಲಿಕ್ಕೆ ಮಗುವಿಗೆ ಕಲಿಸಬೇಕಂತ ಆಲೋಚನೆ ಇಲ್ಲ ಮಗುವಿಗೆ ನಾವು ಮೊದಲು ಅಸಮರ್ಥ ಪದಗಳನ್ನ ಕೇಳ್ತಾ ಹೋಗ್ತೀವಿ ತದನಂತರ ನಾವು ಹೋಗ್ತೀವಿ ಅರ್ಥಪೂರ್ಣ ಪದಗಳನ್ನು ಮಗುವಿಗೆ ಪರಿಚಯ ಮಾಡಿಸಬೇಕಂತ ಪ್ರಯತ್ನ ಮಾಡ್ತೀವಿ ಸಹಿತ ಮಗು ಯಶಸ್ವಿ ಆಗ್ತದೆ ಹಾಗಾಗಿ ಮೊದಲು ಅಸಮರ್ಥ ಪದಗಳನ್ನು ಮಗುವಿಗೆ ಪರಿಚಯ ಮಾಡಿಸುವ ಮೂಲಕ ನಿರ್ದಿಷ್ಟ ಪರಿಕಲ್ಪನೆಗಳನ್ನು ಮಗುವಿಗೆ ತಿಳಿಸಿಕೊಂಡ ಪ್ರಯತ್ನ ಯಶಸ್ವಿ ಆಗ್ತದೆ ಹಾಗಾಗಿ ನಾಯಿಗೆ ಬೊಬ್ಬು ಅಂತೀವಿ ನೀರಿಗೆ ಅಬು ಅಂತೀವಿ ದನಗಳಿಗೆ ಅಂಬ ಅಂತೀವಿ ಅನ್ನಕ್ಕೆ ನಾವು ಮಗು ಅಂತೀವಿ ತದನಂತರ ನಾವು ಏನ್ ಮಾಡ್ಕೋತೀವಿ ಮಗುವಿಗೆ ನಿರ್ದಿಷ್ಟ ಪ್ರತಿಮೆಗಳನ್ನ ಅಥವಾ ಸ್ಟ್ಯಾಚುಗಳನ್ನ ತೋರಿಸುವ ಮೂಲಕ ಮಗುವಿಗೆ ನಿರ್ದಿಷ್ಟವಾದಂತ ಅರ್ಥಪೂರ್ಣ ಪದಗಳ ಮಗುವಿಗೆ ಪರಿಚಯ ಮಾಡಿಸಬೇಕಂತ ಕೆಲಸ ಸೇರಿ ಮಾಡ್ಕೋತೀವಿ ಹಾಗಾಗಿ ಮೊದಲು ಅಸಂಬದ್ಧ ಪದಗಳನ್ನ ತದನಂತರದಲ್ಲಿ ಅರ್ಥಪೂರ್ಣ ಪದಗಳನ್ನು ಮಗು ಉಚ್ಚರಿಸಲಿಕ್ಕೆ ಯಶಸ್ವಿ ಆಗ್ತದೆ ನಾವು ಸಹಿತ ಆ ಕೆಲಸ ಯಶಸ್ವಿಯಾಗಿ ಮಾಡ್ತಾ ಹೋಗ್ತೀವಿ ಇದು ವಿಶೇಷವಾಗಿ ಕಂಡುಕೊಳ್ತೀವಿ ಶಾಪ್ತಿಕ ಸಂಧಿಕರಿಗೆ ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತದೆ ತದನಂತರದಲ್ಲಿ ನಾವು ಕಂಡುಕೊಳ್ಳಿಕ್ಕೆ ಪ್ರಯತ್ನ ಸಹಿತ ಮಾಡ್ತಾ ಹೋದ್ರೆ ಗತಿ ಸಾಮರ್ಥ್ಯದ ಚಟುವಟಿಕೆ ಅಥವಾ ಸ್ನಾಯು ಸಂಧಿಕರಿಗೆ ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅಂದ್ರೆ ಇದು ವಿಶೇಷವಾಗಿ ಸ್ನಾಯುಗಳ ಕಾರ್ಯಾಚರಣೆ ಮೇಲೆ ಆರಂಭವಾದ ಕಂಡುಕೊಳ್ಳಿಕ್ಕೆ ಸಾಧ್ಯ ಸಹಿತ ಆಗ್ತಾ ಹೋಗುತ್ತದೆ ಮಗು ಪ್ರಾರಂಭದಲ್ಲಿ ಮುಂದಕ್ಕೆ ಚಲಿಸೋದಕ್ಕೆ ಮೊದಲು ಹೊಟ್ಟೆನ ಬಳಸಿ ತೆರಳುತ್ತೆ ಅಥವಾ ತೆರಳುತ್ತದೆ ತದನಂತರ ಅಂಬುಗಾಲ ನಿಲ್ತಾ ಹೋಗುತ್ತೆ ನಂತರ ಗೋಡೆಯೊಂದಿಗೆ ನೆಡಲಿಕ್ಕೆ ಇಷ್ಟಪಡುತ್ತೆ ತದನಂತರ ತಾನೇ ಎದ್ದಲಿಕ್ಕೆ ಯಶಸ್ವಿ ಆಗ್ತದೆ ಕೊನೆಗೆ ಮತ್ತೆ ನಡೆದಾಡ್ಲಿಕ್ಕೆ ಓಡಾಡ್ಲಿಕ್ಕೆ ಯಶಸ್ವಿ ಆಗ್ತದೆ ಹಾಗಾಗಿ ವಿಶೇಷವಾಗಿ ಹೇಳ್ತಾ ಹೋಗ್ತೀನಿ ಹಾಗೆಯೇ ಒಬ್ಬ ಹೊಸ ಕಾರ ಚಾಲಕ ಕಾರನ್ನ ಚಲಿಸುವಾಗ ಸಹಿತ ನಿರ್ದಿಷ್ಟ ಪ್ರಕ್ರಿಯೆಗಳಿಗೆ ಅನುಗುಣವಾಗಿ ಕಾರನ್ನ ಚಲಿಸ್ತಾನೆ ಒಂದ್ ವೇಳೆ ಇದರಲ್ಲಿ ಯಾವುದೇ ಒಂದು ಹಂತ ಹೆಚ್ಚು ಕಡಿಮೆ ಆಗುವ ಸಹಿತ ವ್ಯತ್ಯಾಸ ಆಗಲಿಕ್ಕೆ ಸಾಧ್ಯ ಸಹಿತ ಹೋಗುತ್ತದೆ ಪ್ರಾರಂಭದಲ್ಲಿ ಅವನ ಕಾರಲ್ಲಿ ಕುತ್ಕೊಳ್ತಾನೆ ಕೂತ್ಕೊಂಡು ಗೇರು
ತಟಸ್ಥ ಸ್ಥಿತಿಯ ಸ್ಥಿತಿಯಲ್ಲಿ ಇದೆಯೋ ಅಂತ ನೋಡಿ ಟೆಸ್ಟ್ ಮಾಡ್ಕೊಂಡ್ರೆ ಗಾಡಿ ನ್ಯೂಟ್ರಲ್ ಇದೆಯೋ ಅನ್ನೋದನ್ನ ನಾವು ವಿಶೇಷವಾಗಿ ಚರ್ಚಿಸಿದ್ ಮಾತಾಡ್ತಾನೆ. ನಂತರ ಕೀ ಹಾಕ್ತಾನೆ, ನಂತರ ಕೀ ತಿರುಗಿಸ್ತಾನೆ, ಇಂಜಿನ್ ಪ್ರಾರಂಭ ಆಗಿ ಶಬ್ದ ಕೇಳಿಸುತ್ತೆ, ಕೀಯನ್ನ ಬಿಡ್ತಾನೆ, ಆಕ್ಸಿಲೇಟರ್ ಅನ್ನು ಬಿಡ್ತಾನೆ, ಗೇರ್ ಅನ್ನ ಬದಲಾಯಿಸ್ತಾನೆ, ಕ್ಲಚ್ ಬಿಡ್ತಾನೆ, ಆಕ್ಸಿಲೇಟರ್ ಒತ್ತಿದ್ದೆ ಆದ್ರೆ ಗಾಡಿ ಮೂವ್ ಆಗುತ್ತೆ ಅಥವಾ ಚಲಿಸುತ್ತೆ. ಇಷ್ಟು ಸಹಿತ ಸರಣಿಯೋಪಾದಿಯಲ್ಲಿ ಸರಪಳಿಯೋಪಾದಿಯಲ್ಲಿ ಒಂದರಂತರ ಮತ್ತೊಂದನ್ನ ನಿರಂತರವಾಗಿ ಚಾಚುತ್ತೆ ಒನ್ ಬೈ ಒನ್ ಕರೆಕ್ಟ್ ಮಾಡ್ತಾ ಬಂದ್ರೆ ಮಾತ್ರ ಅವನಿಗೆ ಡ್ರೈವಿಂಗ್ ಬರ್ಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಿ ಹೋದ್ರೆ ಯಾವ ರೀತಿಯ ಡ್ರೈವಿಂಗ್ ಕಲಿಕ್ಕೆ ಸಾಧ್ಯ ಇಲ್ಲ ಅದನ್ನ ವಿಶೇಷವಾಗಿ ಹೇಳ್ತಾ ಹೋಗ್ತೀವಿ. ಹಾಗಾಗಿ ಸರಣಿ ಕಲಿಕೆಯಲ್ಲಿ ಒಂದು ಶಾಬ್ದಿಕ ಸರಣಿ ಕಲಿಕೆ ಮತ್ತೊಂದು ಗತಿ ಸಾಮರ್ಥ್ಯದ ಅಥವಾ ಸ್ನಾಯುಸ್ತನ ಸರಣಿ ಕಲಿಕೆ ಕಲ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಹೋಗ್ತದೆ. ಸಹಚರ ಕಲಿಕೆ ಕಲ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಆದ್ರೆ ಸಹಚರ ಕಲಿಕೆ ಕಲ್ಕೊಳ್ಳಿಕ್ಕೆ ಸಾಧ್ಯ, ಶಾಬ್ದಿಕ ಸಹಚರ ಕಲಿಕೆ ಕಲ್ಕೊಳ್ಳಿಕ್ಕೆ ಸಾಧ್ಯ ಆದ್ರೆ ನಾವು ನೋಡ್ತಾ ಹೋಗ್ತೀವಿ ಶಬ್ದ ಮತ್ತು ವಸ್ತುಗಳ ಮಧ್ಯೆ ಸಹಸಂಬಂಧ ಏರ್ಪಡಿಸುವುದು. ಹಾಗಿದ್ದಾದ್ರೆ ಶಬ್ದ ಮತ್ತು ವಸ್ತುಗಳ ಮಧ್ಯ ಏನು ನಿರ್ಮಿಸುವಂತಹ ಈ ಶಬ್ದ ಮತ್ತು ವಸ್ತುಗಳು ಏನಂದ್ರೆ ಈ ವಸ್ತುಗಳ ಮಧ್ಯೆ ನಿರಂತರವಾದಂತಹ ಅಂತರ್ ಸಂಬಂಧವನ್ನ ಏರ್ಪಡಿಸತಕ್ಕಂತಹ ವಿಧಾನ ಏನಿದೆ ಅದನ್ನ ನಾವು ಶಾಬ್ದಿಕ ಸಹಚರ ಕಲಿಕೆ ಅಥವಾ ಸಹಚರ ಕಲಿಕೆ ಕಲ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಹಾಗಿದ್ದಾದ್ರೆ ಮಗುವಿಗೆ ನಾವು ಪ್ರಾರಂಭದಲ್ಲಿ ವಸ್ತುವಿನ ಪರಿಕಲ್ಪನೆಯನ್ನು ಮಾಡಿಕೊಡೋಕ್ಕಾದಾಗ ಅಥವಾ ಒಂದು ಯಾವ್ದೊಂದು ವಸ್ತುವಿನ ಪರಿಚಯ ಮಾಡಿಕೊಟ್ಟ ಸಂದರ್ಭದಲ್ಲಿ ಮಗುವಿಗೆ ಆ ವಸ್ತುವನ್ನ ತೋರಿಸ್ತೇವೆ. ತೋರಿಸಾದ್ಮೇಲೆ ಆ ವಸ್ತುವಿನ ಹೆಸರನ್ನ ಮಗುವಿಗೆ ತಿಳಿಸ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ಆಗಿ ಮಗುವಿಗೆ ಒಂದು ಡಸ್ಟರ್ ಅನ್ನ ಕೊಟ್ಟು ಇದಕ್ಕೆ ಡಸ್ಟರ್ ಅಂತಾರೆ ಅಂತಂದ್ರೆ ಮಗು ಮುಂದಿನ ದಿನಮಾನಗಳಲ್ಲಿ ಮಗು ಈ ಡಸ್ಟರ್ ತಗೊಂಡ ಬಾ ಅಂತಂದ್ರೆ ಈ ಡಸ್ಟರ್ ಅನ್ನ ತರುತ್ತೆ. ಒಂದು ವೇಳೆ ನಾವೇನ ಸಹಿತ ಈ ಡಸ್ಟರ್ ಗೆ ನಾ ಆನ್ ಅಂತ ಕರೆದು ಮಗುವಿಗೆ ಇದಕ್ಕೆ ಆನ್ ಅಂತ ನಾವು ಪರಿಚಯ ಮಾಡಿಕೊಟ್ಟಂತದಲ್ಲಿ ಮಗುವಿಗೆ ನೀನು ಡಸ್ಟರ್ ತಮ್ಮ ಅಂತಂದ್ರೆ ಮಗು ಅನುಭವಿ ಪುನಃ ವಾಪಸ್ ಬಂದ್ಬಿಡುತ್ತೆ. ಯಾಕಂದ್ರೆ ನಾವು ಇದಕ್ಕೆ ಆನ್ ಅಂತ ಕರೆದಿದ್ದೀವಿ, ಡಸ್ಟರ್ ಗೊತ್ತಿಲ್ಲ. ಹಾಗಾಗಿ ನೀ ಆನಂದ ಮಗುವಿನೊಂದಿಗೆ ಡಸ್ಟರ್ ತರುತ್ತೆ. ಯಾಕೆ ನೀ ಮಗುವಿಗೆ ಪರಿಚಯ ಮಾಡಿಕೊಟ್ಟಿದೀಯ, ಅದಕ್ಕೆ ಜ್ಞಾನ ಮೂಡಿದೆ, ಈ ಡಸ್ಟರ್ ಗೆ ಆನಂದ ಕರೀತಾ ಹೋಗ್ತಾರೆ ಅಲ್ವೇ. ಹಾಗಾಗಿ ಮಗುವಿಗೆ ಶಾಬ್ದಿಕ ಸಹಚಾರ ಕಲಿಕಂದ್ರೆ ನಿರ್ದಿಷ್ಟ ವಸ್ತುಗಳನ್ನ ನಿರ್ದಿಷ್ಟ ಹೆಸರಿನ ಮೂಲಕ ಅಥವಾ ಶಬ್ದದ ಮೂಲಕ ಪರಿಚಯ ಮಾಡಿಕೊಟ್ಟಂತಹ ವಿಧಾನ ಅಥವಾ ಪ್ರಕ್ರಿಯೆ ಏನಿದೆ ಅದನ್ನ ವಿಶೇಷವಾಗಿ ಶಾಬ್ದಿಕ ಸಹಚಾರ ಕಲಿಕೆ ಕಲ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಹಾಗಿದ್ದಾದ್ರೆ ಒಂದು ನಾಯಿ ಬೊಂಬೆಯನ್ನು ತೋರಿಸಿ ಇದು ನಾಯಿ ಬೊಂಬೆ ಇದು ಈ ರೀತಿ ಬೊಂಬು ಅಂತ ಬಗಳುತ್ತೆ ಅಂದ್ಕೊಂಡಾಗ ಮಗು ಮತ್ತೆ ಅದನ್ನ ನೆನಪಿಟ್ಟುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಮಗುವಿಗೆ ಕಾಗ್ನಿಷನ್ ಮೂಡಿರುತ್ತೆ, ಜ್ಞಾನ ಮೂಡಿರುತ್ತೆ. ಹಾಗಾಗಿ ಎಲ್ಲೋ ಬೊಂಬು ಒಂದು ಸತ್ತು ನಾಯಿಗೆ ಕಿವಿಗೆ ಕಿವಿಸಿದಾಗ ಮಗು ಮತ್ತೆ ನಾಯಿ ಅಂತ ಹೇಳ್ತಾ ಹೋಗುತ್ತೆ. ಸ್ವತಃ ನಾಯಿ ಆ ಮಗುವಿನ ಕಣ್ಣು ಮುಂದೆ ಬಂದ ಸಂದರ್ಭದಲ್ಲಿ ದಿಸ್ ಇಸ್ ಎ ಡಾಗ್ ಇದು ನಾಯಿ ಅಂತ ಹೇಳಲಿಕ್ಕೆ ಮಗು ಯಶಸ್ವಿ ಆಗ್ತದೆ. ಯಾಕಂದ್ರೆ ನಾಯಿ ನಾವು ಹಿಂದೆ ಕೆಲವು ದಿನಗಳ ಹಿಂದೆ ಮಾಡ್ತಾ ಹೋಗಿದೀವಿ ಒಂದು ಬೊಂಬೆಯನ್ನ ನಾಯಿ ಬೊಂಬೆಯನ್ನು ತೋರಿಸೋ ಮೂಲಕ ಮಗುವಿಗೆ ನಾಯಿಯ ಪರಿಕಲ್ಪನೆ ನಾವು ಮಾಡಿಕೊಟ್ಟಿದ್ದೀವಿ. ಹಾಗಾಗಿ ನಿರ್ದಿಷ್ಟ ಪರಿಕಲ್ಪನೆಗಳನ್ನ ಶಾಬ್ದಿಕ ರೂಪದಲ್ಲಿ ಮಗುವಿಗೆ ತಿಳಿಸಿಕೊಟ್ಟಂತಹ ವಿಧಾನ ಏನಿದೆ ಅದನ್ನ ವಿಶೇಷವಾಗಿ ಶಾಬ್ದಿಕ ಸಹಚಾರ ಕಲ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಶಾಬ್ದಿಕ ಘಟಕಗಳ ಮೇಲೆ ಪ್ರಭುತ್ವ ಪಡೆಯತಕ್ಕಂತಹ ವಿಧಾನ ಏನಿದೆ ಅದನ್ನ ವಿಶೇಷವಾಗಿ ಶಾಬ್ದಿಕ ಸಹಚಾರ ಕಲಿಕೆ ಕಲ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಭಾಷಾ ಕಲಿಕೆಯಲ್ಲಿ ನಿರ್ದಿಷ್ಟ ಪದಗುಚ್ಛಗಳನ್ನ ಬಳಸುವ ಸಂದರ್ಭದಲ್ಲಿ ಹೀಗೆ ಸಹಚಾರ ಕಲಿಕೆಯನ್ನು ನಾವು ಕಲ್ಕೊಳ್ಳಿಕ್ಕೆ ವಿಶೇಷವಾದಂತಹ ಪ್ರಯತ್ನ ಸಹಿತ ಮಾಡಬಹುದು. ಹಾಗಾಗಿ ಇಲ್ಲಿ ಪ್ರತಿಯೊಂದು ಪದಗಳ ಅರ್ಥವನ್ನ ಪರಿಗಣಿಸಲಾಗದೆ ಪದಗುಚ್ಛದ ಸಹಚರ್ಯ ಮುಖ್ಯವಾಗಿ ಕಲ್ಕೊಳ್ಳಿಕ್ಕೆ ನಾವು ವಿಶೇಷವಾದಂತಹ ಪ್ರಯತ್ನ ಸಹಿತ ಮಾಡಬಹುದು. ಇಂತಹ ಕಲಿಕೆ ನಾನು ವಿಶೇಷವಾಗಿ ಶಾಬ್ದಿಕ ಸಹಚರ್ಯ ಕಲಿಕೆ
ಅಥವಾ ಸಹಚರ್ಯ ಕಲಿಕೆ ಸಾಧ್ಯ ಆಗ್ತಾ ಹೋಗುತ್ತದೆ. ತದನಂತರದಲ್ಲಿ ಬಹು ವಿಭೇದಗಳಿಗೆ ಮಲ್ಟಿಪಲ್ ಡಿಸ್ಕ್ರಿಮಿನೇಷನ್ ಮಲ್ಟಿಪಲ್ ಡಿಸ್ಕ್ರಿಮಿನೇಷನ್ ಕಂಡುಕೊಳ್ಳಕ್ಕೆ ಸಾಧ್ಯ ಆಗ್ತದೆ. ಹಾಗಾದ್ರೆ ಈಗಾಗಲೇ ನಾವು ತಿಳ್ಕೊಂಡಿರೋ ಹಾಗೆ ವಿವಿಧ ಕಲ್ಪನೆಗಳಿಂದ ವಿವಿಧ ಪರಿಕಲ್ಪನೆಗಳ ನಡುವಿನ ಭಿನ್ನತೆ ಗುರುತಿಸತಕ್ಕಂತಹ ವಿಧಾನ ಅಥವಾ ಹೋಲಿಕೆ ವಿಧಾನ ಅಥವಾ ತಾಳೆ ನೋಡುವುದು ಅದ ಉದ್ದೇಶ ಇಷ್ಟೇ. ಈ ಬಹುಮುಖ ವಿಧಾನ ಕಲಿಕೆ ಪ್ರಕ್ರಿಯೆಯಲ್ಲಿ ಎರಡು ಉದ್ದೀಪನಗಳ ಮಧ್ಯದ ವ್ಯತ್ಯಾಸವನ್ನು ಗುರುತಿಸತಕ್ಕಂಥ ವಿಧಾನ ಎರಡು ಉದ್ದೀಪನಗಳ ಮಧ್ಯದಂತಹ ವ್ಯತ್ಯಾಸವನ್ನ ಗುರುತಿಸಿ ಅದನ್ನ ಆಯ್ಕೆ ಮಾಡತಕ್ಕಂಥ ವಿಧಾನ ಏನಿದೆ ಅದನ್ನ ವಿಶೇಷವಾಗಿ ಮಲ್ಟಿಪಲ್ ಡಿಸ್ಕ್ರಿಮಿನೇಷನ್ ಅಂತ ಹೇಳ್ತಾ ಹೋಗ್ತೀವಿ ಅಥವಾ ಬಹುವೇದನ ಕಲಿಕೆ ಕಂಡುಕೊಳ್ಳಕ್ಕೆ ಸಾಧ್ಯ ಸಹಿತ ಆಗ್ತಾ ಹೋಗುತ್ತದೆ. ಹಾಗಿದ್ದಾಗ ನಾವು ವಿಶೇಷವಾಗಿ ಮಗುವಿಗೆ ನಾವು ಒಂದು ಸಿದ್ಧಾಂತ ಒಂದು ಸ್ಟ್ಯಾಂಡಿಂಗ್ ಡಯಾಸ್ ಇದೆ ಸ್ಪೀಕಿಂಗ್ ಡಯಾಸ್ ಇದೆ ಅಥವಾ ಸ್ಟ್ಯಾಂಡಿಂಗ್ ಡೇ ಇದು ಇದೆ ಸ್ಟ್ಯಾಂಡಿಂಗ್ ಡಯಾಸ್ ಶಿಕ್ಷಕರು ಪಾಠ ಮಾಡ್ತಾರೆ ನೀವು ಕುತ್ಕೊಂಡಿದ್ದಾರೆ ಅದರ ಡೆಸ್ಕ್ ಅಥವಾ ಸಿಟ್ಟಿಂಗ್ ಡಯಾಸ್ ಅಂತ ಹೋಗ್ತಾರೆ ಎರಡು ಸಹಿತ ಮರದಿಂದ ಮಾಡಿದ್ದಾರೆ ಎರಡು ಸಹಿತ ಮರದಿಂದ ಮಾಡಿದ್ದಾರೆ ಹಾಗಾಗಿ ಎರಡು ಮತ್ತೆ ಸಾಕಷ್ಟು ವ್ಯತ್ಯಾಸ ಇದೆ. ಒಂದನ್ನ ಶಿಕ್ಷಕರು ಪಾಠ ಮಾಡಲಿಕ್ಕೆ ಉಪನ್ಯಾಸಕರು ಪಾಠ ಮಾಡಲಿಕ್ಕೆ ಬಳಕೆ ಮಾಡ್ತಾರೆ ಮತ್ತೊಂದು ಡಯಾಸನ್ನ ಮಕ್ಕಳಿಗೆ ಕುತ್ಕೊಳ್ಳಕ್ಕೆ ಬಳಕೆ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಹೇಳ್ತಾ ಹೋಗ್ತಾರೆ ಎರಡು ಮಧ್ಯೆ ಇರ್ತಕ್ಕಂತಹ ವ್ಯತ್ಯಾಸವನ್ನ ಎರಡನ್ನು ಸಹಿತ ಹೋಲಿಕೆ ಮಾಡುವ ಎರಡು ದೀಪನಗಳನ್ನ ಹೋಲಿಕೆ ಮಾಡುವ ಮೂಲಕ ಅದನ್ನ ಆಯ್ಕೆ ಮಾಡ್ತಕ್ಕಂತಹ ವಿಧಾನ ಏನಿದೆ ಅದನ್ನ ವಿಶೇಷವಾಗಿ ಮಲ್ಟಿಪಲ್ ಡಿಸ್ಕ್ರಿಮಿನೇಷನ್ ಅಂತ ಬಹುಮುಖ ವಿಭೇದನ ಕಲಿಕೆ ಕಂಡುಕೊಳ್ಳಕ್ಕೆ ಸಾಧನ ಸಹಿತ ಆಗ್ತಾ ಹೋಗುತ್ತದೆ. ಹಾಗಾಗಿ ವಿಶೇಷವಾಗಿ ಹೇಳ್ತಾ ಹೋಗ್ತೀವಿ ಮಗುವಿಗೆ ಭಾಷೆಯನ್ನ ಕಲಿಸಬೇಕಾದಾಗ ಕ್ರಿಯಾಪದ ಮತ್ತು ನಾಮಪದಂತಹ ವ್ಯತ್ಯಾಸವನ್ನ ಮಗುವಿಗೆ ತಿಳಿಸ್ತಾ ಹೋಗ್ತೀವಿ. ಉದಾಹರಣೆಗೆ ಸಬ್ಜೆಕ್ಟ್ ಆಬ್ಜೆಕ್ಟ್ ಮತ್ತು ಕಂಡಕ್ಟ್ ಅದೇ ರೀತಿ ಒಂದೇ ರೀತಿಯ ಉಚ್ಚಾರಣೆಯನ್ನ ಅಥವಾ ಪ್ರೊನೌನ್ಸಿಯೇಷನ್ ಪದಗಳು ಸಹಿತ ಸ್ಪೆಲ್ಲಿಂಗ್ ಅಲ್ಲಿ ನಾವು ವ್ಯತ್ಯಾಸವನ್ನು ಕಂಡುಕೊಳ್ಳಕ್ಕೆ ಸಾಧ್ಯ ಆಗ್ತದೆ. ಹಾಗೆ ಹಿಯರ್ ಹಿಯರ್ ಎರಡು ಸಹಿತ ಒಂದೇ ಪ್ರೊನೌನ್ಸಿಯೇಷನ್ ಇದೆ. ಒಂದು ಹಿಯರ್ ಅಂದ್ರೆ ಕೇಳುವಂತಾಗುತ್ತೆ ಮತ್ತೊಂದು ಹಿಯರ್ ಅಂದ್ರೆ ಆಲಿಸುವಂತ ಅರ್ಥ ಆಗಲಿಕ್ಕೆ ಸಾಧ್ಯ ಸಹಿತ ಆಗ್ತಾ ಹೋಗ್ತದೆ. ನೆಕ್ಸ್ಟ್ನಾಗಿ ದೇರ್ ಮತ್ತು ದೇರ್ ಅಂತ ಒಂದು ಅವರ್ ಅಂತ ಅರ್ಥ ಆಗಿದೆ ಒಂದು ಅಲ್ಲಿ ಅಂತ ಅರ್ಥ ಆಗಲಿಕ್ಕೆ ಸಾಧ್ಯ ಆಗ್ತದೆ. ನೆಕ್ಸ್ಟ್ನಾಗಿ ಫ್ಲೋರ್ ಮತ್ತು ಫ್ಲೋರ್ ಅಂತ ಹೇಳ್ತಾ ಹೋಗ್ತೀವಿ ಒಂದು ಫ್ಲೋರ್ ಅಂದ್ರೆ ನೆಲ ಆಗುತ್ತೆ ಮತ್ತೊಂದು ಫ್ಲೋರ್ ಅಂದ್ರೆ ಮಾಳಿಗೆ ಆಗುತ್ತೆ ಮತ್ತೊಂದು ಫ್ಲೋರ್ ಅಂದ್ರೆ ಹಿಟ್ಟಿನ ಗಿರಣಿ ಆಗಲಿಕ್ಕೆ ಸಾಧ್ಯ ಆಗ್ತದೆ ಫ್ಲೋರ್ ಮಿಲ್ ಅಂತ ಹೇಳ್ತಾ ಹೋಗ್ತೀವಿ ಹಿಟ್ಟಿನ ಗಿರಣಿ ಅಂತ ಹೇಳಲಿಕ್ಕೆ ಸಾಧ್ಯ ಆಗ್ತದೆ. ಹೀಗೆ ಒಂದೇ ಪ್ರೊನೌನ್ಸಿಯೇಷನ್ ಅನ್ನ ಒಂದೇ ರೀತಿಯ ಉಚ್ಚಾರಣೆಯನ್ನು ಹೊಂದಿರತಕ್ಕಂತಹ ಪದಗಳಾದರೂ ಸಹಿತ ಅಲ್ಲಿರ್ತಕ್ಕಂತಹ ಸ್ಪೆಲ್ಲಿಂಗ್ನ ಆಧಾರದ ಮೇಲೆ ಅದನ್ನು ನಾವು ಬೇರೆ ಬೇರೆ ರೀತಿಯಾಗಿ ಅರ್ಥಿಸಲಿಕ್ಕೆ ಸಾಧ್ಯ ಸಹಿತ ಆಗ್ತಾ ಹೋಗ್ತದೆ. ಅದನ್ನು ವಿಶೇಷವಾಗಿ ಮಲ್ಟಿಪಲ್ ಡಿಸ್ಕ್ರಿಮಿನೇಷನ್ ಅನ್ನ ಬಹುಮುಖ ವಿಭೇದನ ಕಲಿಕೆ ಕಂಡುಕೊಳ್ಳಕ್ಕೆ ಸಾಧ್ಯ ಸಹಿತ ಆಗ್ತಾ ಹೋಗ್ತದೆ. ಇನ್ನ ಮಗುವಿಗೆ ನಾವು ಬಾಟಲ್ ಉದಾಹರಣೆ ಕೊಡ್ತಾ ಹೋಗ್ತೀವಿ ಮಗುವಿಗೆ ಹಾಲಿನ ಬಾಟಲ್ ಗೊತ್ತು ಮತ್ತೊಂದು ಬಾಟಲ್ ಗೊತ್ತು ಸರಾಯಿ ಬಾಟಲ್ ಗೊತ್ತು ಮಗು ಎರಡು ಸಹಿತ
ಡಿಫರೆನ್ಸಿಯೇಷನ್ ಮಾಡ್ಕೋಬೋದೆ ವ್ಯತ್ಯಾಸವನ್ನ ಗಮನಿಸುತ್ತೆ ಯಾವ್ದು ಹಾಲಿ ಬಾಟಲ್ ಯಾವ್ದು ಅರೆಯಾಕ್ ಬಾಟಲ್ ಅಂತ ಹೇಳಿ ಆಗ ವಿಶೇಷವಾಗಿ ಕಲ್ತ್ಕೊಳ್ತೀವಿ. ಈ ರೀತಿಯಾಗಿ ಏಕಕಾಲಕ್ಕೆ ಎರಡು ಉದ್ದೀಪನಗಳ ನಡುವಿನ ವ್ಯತ್ಯಾಸವನ್ನ ಗುರುತಿಸತಕ್ಕಂಥದ್ದು ಸ್ವತಃ ಹೋಲಿಕೆ ಮಾಡತಕ್ಕಂಥದ್ದು ಎರಡು ಮಧ್ಯೆ ತಾಳೆಗೊಳ್ತಕ್ಕಂಥದ್ದು ವಿಧಾನ ಏನಿದೆ ಅದನ್ನ ನಾನು ವಿಶೇಷವಾಗಿ ನಮ್ದಾ ಇದ್ದಂತಹ ಮಲ್ಟಿಪಲ್ ಡಿಸ್ಕ್ರಿಮಿನೇಷನ್ ಅನ್ನ ನಾವು ಕಂಡುಕೊಳ್ಳಕ್ಕೆ ಸಾಧ್ಯ ಆಗ್ತದೆ. ಟೇಬಲ್ ಮತ್ತು ಬೆಂಚ್ಗಳ ನಡುವಿನ ವ್ಯತ್ಯಾಸ, ಟೇಬಲ್ ಮತ್ತು ಬೆಂಚ್ಗಳ ನಡುವಿನ ವ್ಯತ್ಯಾಸ ಕಂಡುಕೊಳ್ಳಕ್ಕೆ ಸಾಧ್ಯ ಆಗುತ್ತೆ. ಸ್ಪೀಕಿಂಗ್ ಡಯಸ್, ಸಿಟ್ಟಿಂಗ್ ಡಯಸ್ಗಳ ನಡುವಿನ ವ್ಯತ್ಯಾಸ, ಬಾಟಲಿಗಳ ನಡುವಿನ ವ್ಯತ್ಯಾಸ, ಪದ ಪದಗಳ ನಡುವಿನ ವ್ಯತ್ಯಾಸ, ಈ ರೀತಿಯಾಗಿ ಅದರ ಸೂಕ್ಷ್ಮತೆಯನ್ನ ಅರ್ಥೈಸಿಕೊಂಡದನ್ನ ವಿಭೇದ ಮಾಡತಕ್ಕಂತಹ ಅಥವಾ ಗುರುತಿಸತಕ್ಕಂತಹ ವಿಧಾನ ಏನಿದೆ ಅದನ್ನ ವಿಶೇಷವಾಗಿ ಮಲ್ಟಿಪಲ್ ಡಿಸ್ಕ್ರಿಮಿನೇಷನ್ ಅನ್ನ ಬಹುಮುಖ ವಿಭೇದನಾ ಕ್ರಿಯೆ ಕಂಡುಕೊಳ್ಳಿಕ್ಕೆ ಸಾಧ್ಯ ಸಹಿತ ಹೋಗುತ್ತದೆ. ದಶಮವಾಗಿ ಪರಿಕಲ್ಪನಾ ಕಲಿಕೆ. ಹಾಗಿದ್ದಾದ್ರೆ ಒಂದು ವರ್ಗಕ್ಕೆ ಸೇರಿದ ವಸ್ತುಗಳನ್ನ ಒಂದೊಂದು ಪರವಾಗಿ ನಾವು ಪರಿಗಣಿಸ್ತಾ ಹೋಗ್ತೀವಿ. ಕಲಿತಕ್ಕಂಥ ವ್ಯಕ್ತಿ ಒಂದು ವಸ್ತುವಿನ ಸಾಮಾನ್ಯ ಗುಣಲಕ್ಷಣಗಳನ್ನ ತಿಳಿತಕ್ಕಂತಹ ಸಾಮರ್ಥ್ಯ ಪಡ್ಕೊಳ್ತಾನೆ. ಆ ಸಾಮರ್ಥ್ಯವನ್ನ ಕೊಡ್ತಕ್ಕಂತಹ ವಿಧಾನವೇ ಪರಿಕಲ್ಪನಾ ಕಲಿಕೆ. ವಿಶೇಷವಾಗಿ ನಾವು ಹೇಳ್ತಾ ಹೋಗ್ತೀವಿ ಪರಿ ಅಂತಂದ್ರೆ ಅರಿಯುವುದು ಅಥವಾ ತಿಳಿಯುವುದು, ಮತ್ತೆ ಕಲ್ಪನೆ ಅಂತಂದ್ರೆ ಊಹೆ ಅಂದ್ರೆ ಒಂದು ವಸ್ತುವಿನ ಗುಣಲಕ್ಷಣಗಳನ್ನ ಅದರ ಅನುಪಸ್ಥಿತಿಯಲ್ಲಿ ಸಹಿತ ಊಹೆ ಮಾಡಿಕೊಳ್ಳುವ ಮೂಲಕವಾಗಿ ಅದರ ನಿರ್ದಿಷ್ಟ ಗುಣಲಕ್ಷಣಗಳನ್ನ ಪಟ್ಟಿ ಮಾಡತಕ್ಕಂಥದ್ದು ವಿಧಾನ ಏನಿದೆ ಅದನ್ನ ವಿಶೇಷವಾಗಿ ಪರಿಕಲ್ಪನಾ ಕಲಿಕೆ ಕಂಡುಕೊಳ್ಳಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ನಮ್ಮ ನಮಗೆ ಒಂದು ಹೂವಿನ ಪರಿಕಲ್ಪನೆ ಮಾಡಿಕೊಡ್ಬೇಕಾಗಿದೆ ಅಂತ ನಾವು ಅನ್ಕೊಳ್ಳೋಣ. ಹಾಗಿದ್ದಾದ್ರೆ ಒಂದು ಹೂವಿನ ಪರಿಕಲ್ಪನೆ ನಾವು ಮಗುವಿಗೆ ಮಾಡಿಕೊಡ್ಬೇಕಂತಂದಾಗ ಈ ಹೂವಿಗೆ ನಿರ್ದಿಷ್ಟ ಆಕಾರ ಇರುತ್ತೆ, ಈ ಹೂವಿಗೆ ಅಂತದೆ ನಿರ್ದಿಷ್ಟ ಆಕಾರ ಇರುತ್ತೆ, ನಿರ್ದಿಷ್ಟ ಗಾತ್ರ ಇರುತ್ತೆ, ನಿರ್ದಿಷ್ಟವಾದಂತಹ ಬಣ್ಣ ಇರುತ್ತೆ, ಜೊತೆಗೆ ನಿರ್ದಿಷ್ಟವಾದಂತಹ ಒಂದು ವಾಸನೆ ಇರುತ್ತೆ. ಹಾಗಾದ್ರೆ ನಾವು ಮಗುವಿಗೆ ಇದರ ಪರಿಚಯ ಮಾಡಿಕೊಡ್ಬೇಕು. ಪ್ರತಿಯೊಂದು ಪರಿಕಲ್ಪನೆ ಸಹಿತ ನಿರ್ದಿಷ್ಟ ಆಕಾರ ಇರುತ್ತೆ, ನಿರ್ದಿಷ್ಟ ಗಾತ್ರ ಇರುತ್ತೆ, ನಿರ್ದಿಷ್ಟ ಬಣ್ಣ ಇರುತ್ತೆ, ನಿರ್ದಿಷ್ಟ ವಾಸನೆ ಇರುತ್ತೆ. ಹಾಗಿದ್ದಾಗ ಹೂವಿನ ಪರಿಕಲ್ಪನೆಯಲ್ಲಿ ನಾವು ಮಗುವಿಗೆ ಮಲ್ಲಿಗೆ ಹೂವಿನ ಪರಿಕಲ್ಪನೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗಲಿ. ಈ ಮಲ್ಲಿಗೆ ಹೂವಿನ ಪರಿಕಲ್ಪನೆಗೆ ಮಲ್ಲಿಗೆ ಹೂವಿಗೆ ಅಥವಾ ಜಾಸ್ಮಿನ್ಗೆ ನಿರ್ದಿಷ್ಟ ಆಕಾರ ಇದೆ, ನಿರ್ದಿಷ್ಟ ಗಾತ್ರ ಇದೆ, ನಿರ್ದಿಷ್ಟ ಬಣ್ಣ ಇದೆ, ನಿರ್ದಿಷ್ಟ ವಾಸನೆ ಇದೆ. ಇದೆಲ್ಲ ಹೇಳಿದಂತರದಲ್ಲಿ ಮಗುವಿಗೆ ಒಂದು ಮಲ್ಲಿಗೆ ಹೂವನ್ನ ಎಕ್ಸಿಬಿಟ್ ಮಾಡುವ ಮೂಲಕವಾಗಿ ಅಥವಾ ತೋರಿಸುವ ಮೂಲಕವಾಗಿ ದಿಸ್ ಈಸ್ ಎ ಜಾಸ್ಮಿನ್, ಇದು ಮಲ್ಲಿಗೆ ಹೂವು ಅಂತ ನಾವು ಮಗುವಿಗೆ ಪರಿಚಯ ಮಾಡಿಕೊಟ್ಟಿದ್ದೆ ಆದ್ರೆ ಅದರ ಸ್ಪಷ್ಟ ಪರಿಕಲ್ಪನೆ ನಿರ್ದಿಷ್ಟ ಗುಣಲಕ್ಷಣಗಳ ಮಗು ಅರ್ಥ ಮಾಡಿಕೊಳ್ಳಕ್ಕೆ ಸಾಧ್ಯ ಆಗುತ್ತೆ, ಜೊತೆಗೆ ಯಶಸ್ವಿ ಆಗ್ತದೆ. ಹಾಗಾಗಿ ನಾವು ಮಗುವಿಗೆ ಮಲ್ಲಿಗೆ ಹೂವಿನ ಪರಿಕಲ್ಪನೆ ಮಾಡಿಕೊಟ್ಟ ನಂತರದಲ್ಲಿ ಒಂದು ದೊಡ್ಡ ಪಾಂಡಲಿಯಲ್ಲಿ ಎಲ್ಲಾ ತರದ ಹೂಗಳನ್ನ ಹಾಕಿ ಅದರ ಮಲ್ಲಿಗೆ ಹೂವನ್ನು ಸಹಿತ ಸೇರಿಸಿ ನೀನು ಕೇವಲ ಆ ಪಾಂಡಲಿಯಿಂದ ಮಲ್ಲಿಗೆ ಹೂವನ್ನು ಮಾತ್ರ ಇಟ್ಕೋಬೇಕು ಅಂದ್ಕೊಂಡಾಗ ಮಗುವೆ ಮಾಡಿದೆ ಆ ಮಲ್ಲಿಗೆ ಹೂವಿನ ಗುಣಲಕ್ಷಣಗಳನ್ನ ಪಟ್ಟಿ ಮಾಡ್ತದೆ ಅರ್ಥೈಸಿಕೊಳ್ತದೆ. ಹಾಗಾಗಿ ಮಲ್ಲಿಗೆ ಹೂವಿಗೆ
ನಿಮಗೆ ಪ್ರತಿಯೊಂದು ಉದ್ದೀಪನಕ್ಕೂ ಸಹಿತ ಪ್ರತಿಯೊಂದು ವಸ್ತುವಿಗೆ ಸಹಿತ ನಿರ್ದಿಷ್ಟವಾದಂತಹ ಲಕ್ಷಣಗಳನ್ನು ತಿಳ್ಕೊಳ್ಳಕ್ಕೆ ಸಾಧ್ಯ ಆಗುತ್ತದೆ. ಅವು ಇರ್ತಾ ಹೋಗಿರ್ತವೆ. ಹಾಗಾಗಿ ಅದನ್ನು ಅರ್ಥೈಸಿಕೊಳ್ಳುವ ಮೂಲಕ ಅದರ ಆಧಾರದ ಮೇಲೆ ಒಂದು ವಸ್ತುವಿನ ಪರಿಕಲ್ಪನೆಯನ್ನ ಅಥವಾ ಪರಿಚಯವನ್ನು ಮಕ್ಕಳಿಗೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗಿರಬೇಕು. ಹಾಗಾಗಿ ಹೂವಿನ ಪರಿಕಲ್ಪನೆಯನ್ನ, ಹಣ್ಣಿನ ಪರಿಕಲ್ಪನೆಯನ್ನ, ಉದಾಹರಣೆಗೆ ಮಾವಿನ ಹಣ್ಣು ಅಥವಾ ಆಪಲ್ಲು, ಸೇಬು ಹಣ್ಣು, ನಿರ್ದಿಷ್ಟ ಆಕಾರ ಇರುತ್ತೆ, ನಿರ್ದಿಷ್ಟ ಗಾತ್ರ ಇರುತ್ತೆ, ನಿರ್ದಿಷ್ಟವಾದಂತಹ ಬಣ್ಣ ಇರುತ್ತೆ, ವಾಸನೆಗೆ ಸಾಧ್ಯ ಇಲ್ಲ, ರುಚಿ ಇರುತ್ತೆ. ಹಾಗಾಗಿ ನೀರಿನ ಪರಿಕಲ್ಪನೆಯನ್ನ, ತರಕಾರಿ ಪರಿಕಲ್ಪನೆಯನ್ನ, ಚೆಂಡಿನ ಪ್ರಕಾರಗಳನ್ನ, ಟೆನ್ನಿಸ್ ಬಾಲ್ ಅಂತಿದೆ, ಕಾಕ್ ಬಾಲ್ ಅಂತಿದೆ, ಲೆದರ್ ಬಾಲ್ ಅಂತಿದೆ, ರಬ್ಬರ್ ಬಾಲ್ ಅಂತಗಳಿದ್ದಾವೆ, ಪ್ಲಾಸ್ಟಿಕ್ ಬಾಲ್ ಅಂತಗಳಿದ್ದಾವೆ. ಹಾಗಾಗಿ ನೀನು ಯಾವ ಚೆಂಡಿನ ಮಕ್ಕಳ ಬಗ್ಗೆ ಮಕ್ಕಳಿಗೆ ಮಾಡ್ಕೊಳ್ತಿದ್ಯಾ ಅನ್ನುವಂಥದ್ದು ಅಗತ್ಯ. ಹಾಗಾಗಿ ಪ್ರಾಣಿ ಪರಿಕಲ್ಪ, ಪ್ರಾಣಿಗಳ ಪರಿಕಲ್ಪ ಮಾಡ್ಕೊಡೋದಾದಾಗ ಎಮ್ಮೆ ಹಾಲು ಕೊಡುತ್ತೆ, ಹಸು ಹಾಲು ಕೊಡುತ್ತೆ. ಹಾಗಾದ್ರೆ ಎಮ್ಮೆ ಆಹಾರ ಏನು, ಹಸುವಿನ ಆಹಾರ ಏನು, ಎರಡಕ್ಕೂ ಸೇರಿ ಒಂದು ಬಾಲ ಇರುತ್ತೆ. ಮತ್ತೆ ಎರಡು ಕೊಡಿರ್ತವೆ, ನಾಲ್ಕು ಕಾಲು ಇರುತ್ತೆ, ಒಂದು ಬಾಯಿ ಇರುತ್ತೆ ಅಲ್ವೇ. ಆದ್ರೆ ಯಾವುದಕ್ಕೆ ಶ್ರೇಷ್ಠ, ಯಾವ್ದು ಏನೇನು ತಿನ್ನುತ್ತೆ? ಹಾಗಾಗಿ ಮಗುವಿಗೆ ನಾವು ಕಂಡುಕೊಳ್ಳಿಕ್ಕೆ, ಪಶು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆದ್ರೆ ನಿರ್ದಿಷ್ಟ ವಸ್ತುವಿನ ನಿರ್ದಿಷ್ಟ ಗುಣಲಕ್ಷಣಗಳನ್ನ ಮಗುವಿಗೆ ಪರಿಚಯಿಸುವ ಮೂಲಕವಾಗಿ ಆ ವಸ್ತುವಿನ ಸಂಪೂರ್ಣ ಅರ್ಥೈಸುವಿಕೆಯನ್ನ ಮಗುವಿಗೆ ಮೂಡಿಸಿದಾಗ ಮಾತ್ರ ಆ ವಸ್ತುವಿನ ಪರಿಕಲ್ಪನೆ ಮಗುವಿಗೆ ಮೂಡಲಿಕ್ಕೆ ಸಾಧ್ಯ ಆಗದೆ ಆ ಮಗುವನ್ನ ಅರ್ಥೈಸಿಕೊಳ್ಳಿಕ್ಕೆ ವಿಶೇಷವಾಗುತ್ತದೆ. ಇದನ್ನೇ ನಾವು ವಿಶೇಷವಾಗಿ ಕಲ್ತಿವಿ ನಮ್ದೇ ಆಗಿರ್ತಕ್ಕಂತಹ ಪರಿಕಲ್ಪನಾ ಕಲಿಕೆ ಕಾನ್ಸೆಪ್ಟ್ ಲರ್ನಿಂಗ್ ಅಂತ ಕಲ್ಕೊಳ್ಳಿಕ್ಕೆ ಪ್ರಯತ್ನ ಸಹಿತ ಮಾಡ್ತಾ ಹೋಗುತ್ತೀವಿ. ಅದಾದ ನಂತರದಲ್ಲಿ ನಿಯಮಗಳ ಕಲಿಕೆ. ಹಾಗಾದ್ರೆ ನಿಯಮಗಳ ಕಲಿಕೆ ಅಂತಂದ್ರೆ ಏನು? ಈ ಲಕ್ಷಣಗಳ ಆಧಾರದಲ್ಲಿ, ಪರಿಕಲ್ಪನಾ ಕಲಿಕೆಯ ಲಕ್ಷಣಗಳ ಆಧಾರದ ಮೇಲೆ ನಿರ್ದಿಷ್ಟ ತತ್ವವನ್ನ, ಸಿದ್ಧಾಂತಗಳನ್ನ, ನಿಯಮಗಳನ್ನ ರಚನೆ ಮಾಡತಕ್ಕಂತಹ ಕಲಿಕಾ ವಿಧಾನ ಏನಿದೆ ಅದನ್ನ ವಿಶೇಷವಾಗಿ ನಿಯಮ ಅಥವಾ ತತ್ವಗಳ ಕಲಿಕೆ ಕಂಡುಕೊಳ್ಳಕ್ಕೆ ಸಾಧ್ಯ ಸಹಿತಾಗ್ತಾ ಹೋಗುತ್ತದೆ. ಹಾಗಾಗಿ ಈ ನಿಯಮದ ತತ್ವಗಳ ಕಲಿಕೆ ಏನಿದೆ, ಪರಿಕಲ್ಪನಾ ರಚನೆಯ ಗುಣಲಕ್ಷಣಗಳ ಆಧಾರ ಮೇಲೆ ಇದನ್ನ ಅವಲಂಬಿಸಲಿಕ್ಕೆ ಸಾಧ್ಯ ಆಗ್ತದೆ, ಅವಲಂಬನೆ ಆಗಿದೆ ಕಂಡುಕೊಳ್ಳಕ್ಕೆ ಪ್ರಯತ್ನ ಸಹಿತ ಮಾಡಬಹುದು. ಹಾಗಾಗಿ ವಿಶೇಷವಾಗಿ ಹೇಳ್ತಾ ಹೋಗ್ತೀವಿ, ಎರಡು ಅಥವಾ ಹೆಚ್ಚಿನ ಪರಿಕಲ್ಪನೆಗಳ ಮಧ್ಯಿರತಕ್ಕಂತಹ ನಿಯಮಿತ ಸಂಬಂಧವನ್ನ ಇದು ಸೂಚಿಸಲಿಕ್ಕೆ ಕಾರಣ ಆಗ್ತದೆ. ಪ್ರತಿಯೊಬ್ಬ ವ್ಯಕ್ತಿಯು ಸಹಿತ ತನ್ನ ಪರಿಸರದಲ್ಲಿ ಸಮರ್ಪಕವಾಗಿ ಯಶಸ್ವಿಯಾಗಿ ಕಾರ್ಯಗಳನ್ನು ನಿರ್ವಹಿಸಬೇಕಾಗೋದಕ್ಕೆ ಸಾಧ್ಯ ಆದ್ರೆ ನಿರ್ದಿಷ್ಟ ನಿಯಮಗಳನ್ನ, ತತ್ವಗಳನ್ನ ಪಾಲಿಸಬೇಕಾಗುತ್ತೆ. ವ್ಯಾಕರಣ ಇರ್ಬೋದು, ವಿಜ್ಞಾನ ಇರ್ಬೋದು, ಗಣಿತದ ನಿಯಮಗಳನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯ ಇರ್ಬೋದು. ಅವುಗಳೆಲ್ಲ ಹೇಗೆ ಯಶಸ್ವಿಯಾಗಿ ಪರಿಣಾಮಕಾರಿ ಕಾರ್ಯವನ್ನ ನಿರ್ವಹಿಸ್ತವೆ ಅನ್ನೋದನ್ನ ನಾವು ವಿಶೇಷವಾಗಿ ಅರ್ಥೈಸಿಕೊಳ್ಬೇಕಾಗುತ್ತೆ. ಹಾಗಾಗಿ ವಿಶೇಷವಾಗಿ ಕಲ್ತಿರ್ತೀವಿ, ಪರಿಕಲ್ಪನಾ ಕಲಿಕೆಯ ನಿರ್ದಿಷ್ಟ ಲಕ್ಷಣಗಳ ಆಧಾರದ ಮೇಲೆ ನಿರ್ದಿಷ್ಟ ತತ್ವವನ್ನ, ನಿಯಮವನ್ನ, ಸಿದ್ಧಾಂತವನ್ನ ರಚನೆ ಮಾಡತಕ್ಕಂತಹ ವಿಧಾನ ಏನಿದೆ ಅದನ್ನ ವಿಶೇಷವಾಗಿ ನಂಬ್ತಾ ಇದ್ದಂತಹ ನಿಯಮ ಅಥವಾ ತತ್ವಗಳ ಕಲಿಕೆ ಕಟ್ಟಿಕೊಳ್ಳಕ್ಕೆ ಸಾಧ್ಯ ಸಹಿತ ಆಗ್ತಾ ಹೋಗುತ್ತದೆ. ಉದಾಹರಣೆಗೆ ನ್ಯೂಟನ್ನ ಚಲನೆಯ ನಿಯಮ, ಕ್ರಿಯಾ ಪ್ರತಿಕ್ರಿಯೆ ಒಂದೇ ಆಗಿರುತ್ತವೆ, ಕ್ರಿಯಾ ಪ್ರತಿಕ್ರಿಯೆ ಒಂದೇ ಆಗಿರುತ್ತವೆ ಅಂತಕ್ಕಂಥದ್ದು ನ್ಯೂಟನ್ನ ಕಲಿಕೆ ನಿಯಮದ ತಿರುಳು. ಹಾಗಿದ್ದಾದ್ರೆ ಒಂದು ಚೆಂಡನ್ನ ನೇರವಾಗಿ ಗೋಡೆಗೆ ಎಸೆದಾಗ ಚೆಂಡು ಎಷ್ಟು ವೇಗವಾಗಿ ಬಂದಿರುತ್ತೋ ಅಷ್ಟೇ ವೇಗವಾಗಿ ಪುನಃ ಬರುತ್ತೆ. ದಿಸ್ ಇಸ್ ಎ ಎಕ್ಸಾಂಪಲ್. ನ್ಯೂಟನ್ನ ಚಲನೆಯ ನಿಯಮದ ಆಧಾರದ ಮೇಲೆ ನಾವು ಪ್ರಯೋಗ ಮಾಡಲಿಕ್ಕೆ ಸಾಧ್ಯ ಆದ್ರೆ ಕ್ರಿಯೆ
सिद्धता नियम अभ्यास परिणाम नियम सिद्धता नियम मगु कल के पाठ मू अथवा कल के सिद्धगे पाठ मे सिद्ध पाठ मे अथवा सिद्धगे पाठ मे सिद्ध इन अभ्यास नियम ट्रिक्स मेक्स मैन परफेक्ट अंत निरंतर प्रयत्न कलिकेन सुगमगे सुलभित साध्य आते इन परिणाम यदा परिणाम धनात्मक फलप्रद साध्य आते निरंतर ऋणात्मक निरंतर सोल व्यक्ति आ कल दूर सीताने सहित फलप्रद आगे साध्य आते लास्ट समस्या परिहार कलिके ತ್ರಿಭುಜಾಕೃತಿಯ ಕೊನೆಯ ವಿಧಾನ ಏನಿದೆ ಅದನ್ನ ನಾವು ವಿಶೇಷವಾಗಿ ಹೇಳ್ತಾ ಹೋಗ್ತೀವಿ. ಸಮಸ್ಯಾ ಪರಿಹಾರ ಕಲಿಕೆ ನಾವು ಏಳನೆಯ ನಿಯಮ ನಿಯಮ ಮತ್ತು ತತ್ವಗಳ ಕಲಿಕೆ ಏನಿದೆ ಇಲ್ಲಿ ರಚನೆ ಮಾಡಿದ ತತ್ವಗಳು ನಿಯಮಗಳು ಸಿದ್ಧಾಂತಗಳನ್ನ ನಮ್ಮ ಜೀವನದಲ್ಲಿ ಇರತಕ್ಕಂತಹ ಸಮಸ್ಯೆ ಪರಿಹಾರಕ್ಕೆ ಬಳಕೆ ಮಾಡಿ ಸಮಸ್ಯೆಯಿಂದ ಮುಕ್ತ ಆಗತಕ್ಕಂತಹ ವಿಧಾನದ ಕಲಿಕೆ ಏನಿದೆ ಅದೇ ಸಮಸ್ಯೆ ಪರಿಹಾರ ಕಲಿಕೆ, ಬೇರೆ ಏನೇನಿಲ್ಲ. ಹಾಗಿದ್ದಾದ್ರೆ ಏಳನೇ ಪ್ರಕಾರದಲ್ಲಿ ಕಂಡುಕೊಳ್ಳಿಕೆ ಸಾಧ್ಯ ಆದ್ರೆ ನಿಯಮ ಅಥವಾ ತತ್ವಗಳ ಕಲಿಕೆಯನ್ನು ನಾವು ಅಧ್ಯಯನ ಮಾಡ್ತಾ ಹೋಗಿದ್ದೀವಿ. ಆ ನಿಯಮಗಳನ್ನ ತತ್ವಗಳನ್ನ ಸಿದ್ಧಾಂತಗಳನ್ನ ನಮ್ಮ ಜೀವನದಲ್ಲಿ ನಮಗೆ ಎದುರಾಗತಕ್ಕಂತಹ ಸಮಸ್ಯೆಗಳಿಗೆ ಪರಿಹಾರವನ್ನಾಗಿ ಬಳಕೆ ಮಾಡಿಕೊಂಡು ಸಮಸ್ಯೆಯಿಂದ ಹೊರಗುಬರತಕ್ಕಂತಹ ವಿಧಾನದ ಕಲಿಕಾ ಸಿದ್ಧಾಂತ ಏನಿದೆ ಅದನ್ನ ವಿಶೇಷವಾಗಿ ಕಲಿತೀವಿ. ಸಮಸ್ಯೆ ಪರಿಹಾರ ಕಲಿಕೆ ಹಾಗಿದ್ದಾದ್ರೆ ಒಳಗಿದ ಪ್ರಾಬ್ಲಮ್ ಸಮಸ್ಯೆ ಅಂದ್ರೆ ಏನು? ಸಮಸ್ಯೆ ಅಂತಂದ್ರೆ ನಾವು ಗುರಿ ತಲುಪುವ ಮಾರ್ಗದಲ್ಲಿ ಎದುರಾಗತಕ್ಕಂತಹ ಅಡ್ಡಿ ಆತಂಕ ಮತ್ತು ತೊಂದರೆಗಳಿವೆ. ದೀಸ್ ಆರ್ ದ ಪ್ರಾಬ್ಲಮ್ಸ್ ಅಂತ ಇದನ್ನ ನಾವು ವಿಶೇಷವಾಗಿ ಸಮಸ್ಯೆ ತಲುಪಿ. ಹಾಗಾಗಿ ಆ ಎಲ್ಲ ಅಡ್ಡಿ ಆತಂಕಗಳನ್ನ ನಾವು ಗುರಿ ತಲುಪುವ ಮಾರ್ಗದಲ್ಲಿ ಎದುರಿಸಲ್ಪಡ್ತಕ್ಕಂತಹ ಅಥವಾ ಎದುರಾಗತಕ್ಕಂತಹ ಅಡ್ಡಿ ಆತಂಕ ಜೊತೆಗೆ ಸಮಸ್ಯೆಗಳನ್ನೇ ತೊಂದರೆಗಳನ್ನೇ ನಾವು ವಿಶೇಷವಾಗಿ ಸಮಸ್ಯೆ ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಈ ಅಡ್ಡಿ ಆತಂಕ ತೊಂದರೆಗಳನ್ನ ನಿವಾರಿಸಿಕೊಂಡು ನಾವು ಹೂಕೊಳ್ಳಿಕ್ಕೆ ಸಾಧ್ಯ ಆಗೋದಾದ್ರೆ ಅದನ್ನ ವಿಶೇಷವಾಗಿ ಸಮಸ್ಯಾ ಪರಿಹಾರ ಕಲಿಕೆ ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಿರ್ದಿಷ್ಟ ತತ್ವಗಳನ್ನ, ನಿರ್ದಿಷ್ಟ ನಿಯಮಗಳನ್ನ, ನಿರ್ದಿಷ್ಟ ಸಿದ್ಧಾಂತಗಳನ್ನ ನಾವು ನಮ್ಮ ಜೀವನದ ಸಮಸ್ಯೆಗಳ ಪರಿಹಾರಕ್ಕಾಗಿ ಅನ್ವಯ ಮಾಡಿಕೊಂಡು ಅದರಿಂದ ಹೊರಗುಬರತಕ್ಕಂತಹ ವಿಧಾನ ಏನಿದೆ ಅದನ್ನ ವಿಶೇಷವಾಗಿ ಸಮಸ್ಯೆ ಪರಿಹಾರ ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗಿದೆ. ಬಿಕಾಸ್ ಮನೋವಿಜ್ಞಾನಿ ರಾಬರ್ಟ್ ಜಾಗ್ಲೆ ಏನಂದರೆ ಅವರು ಎಂಟು ರೀತಿಯ ಕಲಿಕೆಯ ಪ್ರಕಾರಗಳನ್ನ ಚರ್ಚೆ ಮಾಡೋದನ್ನು ಕಂಡುಕೊಳ್ಳಿ ನಾವು ಪ್ರಯತ್ನ ಸಹಿತ ಮಾಡಬಹುದು. ಹಾಗಾಗಿ ಜ್ಞಾನಿ ಅವರ ಪ್ರಕಾರ ಮಾನವನ ನರವ್ಯೂಹದಲ್ಲಿ ಎಂಟು ರೀತಿಯ ಬದಲಾವಣೆಗಳನ್ನು ನಾವು ಕಾಣಬಹುದು. ಈ ಎಂಟು ರೀತಿಯ ಬದಲಾವಣೆಗಳೇನಿದ್ದಾವೆ ವಿವಿಧ ರೀತಿಯ ಕಲಿಕೆಗಳನ್ನ ಪ್ರತಿನಿಧಿಸುತ್ತವೆ. ಹಾಗಾಗಿ ಈ ಎಂಟು ಪ್ರಕಾರಗಳನ್ನ ಮನೋವಿಜ್ಞಾನಿ ರಾಬರ್ಟ್ ಜಾಗ್ಲೆ ಸ್ಪಷ್ಟಪಡಿಸಿದ ಕೆಲಸ ಸಹಿತ ಮಾಡ್ತಾ ಹೋಗ್ತಾರೆ. ಎಲ್ಲರಿಗೂ ಧನ್ಯವಾದಗಳು.